कथम कथम यदन्यद्रूपेण संदिह्यमाने तत्तेजसो रूपमिति विदाञ्चक्रुः तथा अलिसाका ಈ ಮೂರರಲ್ಲಿ ಎಲ್ಲಾ ರೂಪಗಳು ಅಡಕವಾಯಿತು ಅಂತ ಹೇಳಿದರು. ರಜ್ಞೇಹ ರೋಹಿತಂ ರೂಪಂ ತೇಜಸ್ ತದ್ ರೂಪಂ ಯತ್ ಶುಕ್ಲಂ ತದಪಾಂ ಯತ್ ಕೃಷ್ಣಂ ತದನ್ನಸ್ಯ. ರೋಹಿತ ಶುಕ್ಲ ಕೃಷ್ಣ ಅನ್ನುವಂತಹದ್ದು ತೇಜೋಬನ್ನಗಳ ರೂಪ. ತೇಜೋಬನ್ನಗಳದ್ದೇ ವಿಕಾರ ತೇಜಸ್ಸು ನೀರು ಪೃಥಿವಿ ಈ ಮೂರರದ್ದೇ ಈ ಜಗತ್ತಲ್ಲೂ ಆಗಿದೆ. ಆದ್ರಿಂದ ಈ ಮೂರು ರೂಪ ಇದೆಯಲ್ಲ ಶುಕ್ಲ ರೋಹಿತ ಶುಕ್ಲ ಕೃಷ್ಣ ಮೂರು ರೂಪದಲ್ಲಿ ಜಗತ್ತಿನ ಅಷ್ಟು ರೂಪಗಳು ಅಣಕವಾಯಿತು ಅಂದ್ರೆ ಹೇಗೆ ಪ್ರಶ್ನೆ. ಅದಕ್ಕೆ ಭಾಷ್ಯಕಾರ ಬರೀತಾರೆ ಯದ ಅನ್ಯದ್ರೂಪೇಣ ಸಂಧಿಕ್ಯಮಾನೆ ಕಪೋತಾದಿ ರೂಪೆ. ಕಪೋತ ಅಂದ್ರೆ ಪಾರಿವಾಳ. ಪಾರಿವಾಳದಲ್ಲಿ ಬೇರೆ ಬೇರೆ ತರ ಏನು ಕೆಂಪು ಬಿಳಿ ಕಪ್ಪು ಮೂರೇ ಅಲ್ವಲ್ಲ, ಬೇರೆ ಬಣ್ಣವೂ ಕಾಣತ್ತಲ್ಲ. ಮೂರು ಇಲ್ಲ ಅಂದ್ರೆ ಮೂರಕ್ಕೆ ಯಾವುದೋ ಒಂದು ಹತ್ರ ಇರುತ್ತೆ. ಶಬ್ದದಿಂದ ಆ ಮೂರಕ್ಕೆ ಯಾವುದೋ ಒಂದು ಹತ್ರ ಇದೆ. ಯಾವ್ದು ಕೆಂಪು ಅಂತ ಹೇಳಕ್ ಬರಲ್ಲ, ಬಿಳುಪು ಅಂತ ಹೇಳಕ್ ಬರಲ್ಲ, ಕಪ್ಪು ಅಂತ ಹೇಳಕ್ ಬರಲ್ಲ. ಬಾರಿ ಬಾಳ ಅದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ರೋಹಿತ ಮಿವ ಕೆಂಪಿಗೆ ಹತ್ರ ಇದ್ರೆ ಅದು ಕೆಂಪು, ಅದು ಕಪ್ಪಿಗೆ ಹತ್ರ ಇದ್ರೆ ಕಪ್ಪು ಅಂತ ಹೇಳಿ ಇದು ಅನ್ನದ್ದು ಅಂತ ಹೇಳಿ. ಕೆಂಪಿಗೆ ಹತ್ರ ಇದ್ರೆ ತೇಜಸ್ಸಿನ ರೂಪ, ಕಪ್ಪಿಗೆ ಹತ್ರ ಇದ್ರೆ ಪೃಥ್ವಿಯ ರೂಪ, ಬಿಳಿಗೆ ಹತ್ರ ಇದ್ರೆ ಕಪ್ಪಿನ ರೂಪ ಅಂತ ಮೂರು ರೂಪವನ್ನು ಹಂಚ್ಬಿಟ್ರು. ಅಂದ್ರೆ ಎಲ್ಲ ರೂಪಗಳು ಈ ಮೂರರಲ್ಲಿ ಅಡಕವಾಯ್ತು. ಈಗ ನಮಗೆ ಏನ್ಸತ್ತೆ ಅಂದ್ರೆ ಸೂರ್ಯರಶ್ಮಿ ಒಂದು ತಾನೆ, ಅದನ್ನ ಮೋಡದಲ್ಲಿ ಏಳು ಬಣ್ಣ ಅಂತಾರಲ್ಲ ಯುಗ್ಗಯ್ಯಾರ್ ಅಂತ, ಆ ಒಂದೇ ರಶ್ಮಿ ಏಳು ಬಣ್ಣವಾಯ್ತು, ಏಳು ಬಣ್ಣ ಸೇರಿ ಬಿಳಿ ಬಣ್ಣ ಆಯ್ತು ಅಂತ ಕೇಳಿದ್ರೆ ಯುಕ್ತಿ ಎರಡಕ್ಕೂ ಇದೆ. ಒಂದಾಗತ್ತ ಅಲ್ಲ, ನನ್ ಪ್ರಶ್ನೆ ಏನಂದ್ರೆ ಏಳು ಒಂದಾಗೋದ್ ಸರಿನ, ಒಂದು ಏಳು ತರ ತೋರೋದ್ ಸರಿನೋ, ಅನುಭವಕ್ಕೆ ಯಾವ್ದು ಸರಿ? ಒಂದು ಏಳು ಒಂದ್ರಲ್ಲಿ ಏಳು ಕಾಣಬಹುದು ಹೇಗಾದ್ರೂ ಆಗ್ಲಿ. ಈಗ ಇನ್ನೊಂದು ಪ್ರಶ್ನೆ ಮೊದಲನೇನು, ಸೂರ್ಯರಶ್ಮಿಯಲ್ಲಿ ಏಳು ಬಣ್ಣ ಇದೆ ಅಂತ, ಆ ಬಣ್ಣಗಳೇ ವಸ್ತುಗಳಲ್ಲಿ ತೋರುತ್ತೋ ಅಥವಾ ವಸ್ತುಗಳಲ್ಲಿ ಬೇರೆ ಬಣ್ಣ ಇದ್ದದ್ದು ಬರೀ ಬೆಳಕಿಂದ ತೋರುತ್ತೋ ಅಂತ ಹೇಳಿದ್ರೆ ಅಲ್ಲೇನ್ ಹೇಳುವು ಅಲ್ಲ. ಇದು ರೂಪ ಅನ್ನೋದು ಬಣ್ಣಕ್ಕೆ ಮಾತ್ರವೋ ಬಣ್ಣವಲ್ಲದ ರೂಪ ವಸ್ತುವಿನಲ್ಲಿ ಇದೆಯೋ? ವ್ಯವಹಾರದಲ್ಲಿ ಏನ್ ಮಾಡ್ತೀವಿ ಬಣ್ಣವೇ ವಸ್ತು. ಹಾ ಹಾಗೆ ಬಣ್ಣ ತೇಜಸ್ಸಿಂದಾಗಿ ತೇಜಸ್ಸೇ ವಸ್ತು ಅಂತ ಮಾಡ್ಬಿಡ್ತೀರಾ ಅಥವಾ ಬೇರೆ ವಸ್ತು ಇದೆಯಾ ಅದಕ್ಕೆ ಬಣ್ಣ ಇದೆಯಾ ಅಂತ ಈ ಪ್ರಶ್ನೆ ಬರುತ್ತೆ. ನಾವು ಕಿತ್ತಲೆ ಹಣ್ಣು ಕೆಂಪು ಬಣ್ಣ ಅಂತೀವಿ ಹೊರತು ತೇಜಸ್ಸಿನ ಕೆಂಪು ಬಣ್ಣ ಕಿತ್ತಲೆ ಹಣ್ಣ ಕಾಣಿಸ್ತಾ ಇದೆ ಅಂತೀವ, ತೇಜಸ್ಸು ಅಂತ ಹೇಳಲ್ಲ. ಆದ್ರೆ ಕಿತ್ತಲೆ ಹಣ್ಣಿಗೆ ಬಣ್ಣ ಅಂತೀವಿ. ವ್ಯವಹಾರ ಒಂದು ವಸ್ತು ತತ್ವ ಒಂದು ಆಗಬಹುದು, ಇರೋ ಹಾಗೆ ವ್ಯವಹಾರ ಮಾಡೋಕ್ ಆಗಲ್ಲ. ಆದ್ರಿಂದ ನಾವು ತೇಜಸ್ಸಿಗೆ ಏಳು ಬಣ್ಣ ಅಂತಂದ್ರೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಎಲ್ಲ ಬಣ್ಣವಲ್ಲ ತೇಜಸ್ಸಿಂದ ಆದ್ರೆ ಬಾಕಿ ಇದಕ್ಕೆ ಅದಕ್ಕೆ ಬಣ್ಣ? ಬಿಳಿ ಬಣ್ಣವೂ ತೇಜಸ್ಸಿಂದ, ಕಪ್ಪು ಬಣ್ಣವೂ ತೇಜಸ್. ಈ ಕಪ್ಪು ಬಣ್ಣ ಅನ್ನೋದು ಇದೆಯಲ್ಲ, ಕಪ್ಪು ಬಣ್ಣ ಅನ್ನೋದು ಕತ್ಲೆಗೆ ಸೇರಿದ್ದೋ ಕಪ್ಪು ಬಣ್ಣ ಅಂತ ಒಂದು ಬಣ್ಣ ಇದೆಯಲ್ಲ. ಕತ್ಲೆ ಬಣ್ಣ ಕತ್ಲೆ ವಸ್ತು ಅಲ್ಲ, ಕಾಣದೇ ಇರೋ ಕಪ್ಪನ್ನೇ ಕತ್ಲೆ, ಕಾಣದೇ ಇರೋ ವಸ್ತುವನ್ನೇ ಕಪ್ಪು ಬಣ್ಣ. ಕತ್ಲೆ ಬೆಳಕನ್ನು ಕಪ್ಪೇ ಹೇಳಿದ್ದು, ಇದು ಕಲ್ಲಿದೆಯಲ್ಲ ಅದು ಕಪ್ಪ ಕಾಣಿಸುತ್ತೆ.
ಪ್ರಪಂಚದಲ್ಲಿ ನಮ್ಮ ಮನಸ್ಸು ಮುಳುಗಿದೆ, ಅದರಲ್ಲಿ ನಿಶ್ಚಿತಾರ್ಥ ಇದೆ, ಸತ್ಯಾಂಗ ಬುದ್ಧಿಯಿಂದ ಮುಳುಗಿದೀವಿ. ಅಲ್ಲಿ ಯಾವುದು ನಿಶ್ಚಿತವಾಗಲ್ಲ, ನಮ್ಮ ಸ್ವರೂಪಕ್ಕೆ ತಿಳ್ಕೊಬೇಕೆ ಹೊರತು ಅಲ್ಲಿ ಏನು ಇಲ್ಲ ಅಂತ ಗೊತ್ತಾಗಬೇಕು. ಅಲ್ಲಿ ಏನು ಇಲ್ಲ ಅಂತ ಗೊತ್ತಾಗೋದಕ್ಕೆ ಅಲ್ಲಿ ಮೊದಲು ನಮ್ಮ ಬುದ್ಧಿ ಚೆನ್ನಾಗಿದೆ ಅಂತ ಇಟ್ಕೊಂಡು ತಾನೇ ಹೊಡ್ಕೊಂಡು ಹೋಗೋದು. ಅದಕ್ಕೆ ಬಣ್ಣ ಇದೆ. ಅಲ್ಲಿ ಸಂದೇಹ ಬರುತ್ತೆ ಅಂತಾದ್ರೆ ಅದು ಯಾತರದ್ದು ಗೊತ್ತಿಲ್ಲ, ಬರೀ ತೇಜಸ್ಸು, ಬರೀ ತೇಜಸ್ಸು ಕಾಣತ್ತಾ, ಪ್ಯೂರ್ ತೇಜಸ್ಸ ಇದ್ರೆ ಆಕಾಶ ಇಲ್ಲ ಕಾಣತ್ತೋ ಇಲ್ವಪ್ಪ, ಕಣ್ಣಿ ಕಾಣತ್ತಾ ತೇಜಸ್ಸು? ಅಲ್ಲ ಅಲ್ಲ, ತೇಜಸ್ ಅಂದ್ರೆ ಲೈಟ್, 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 ಬರೀ ಪ್ಯೂರ್ ಲೈಟ್ ಆಕಾಶದಲ್ಲಿ ಕಾಣಿಸತ್ತಾ? ಕಾಣಲ್ಲ. ಅದೆಲ್ಲ ಕಾಣಲಿ, ಒಳ್ಳೆ ಚೆನ್ನಾಗಿ ಬಿದ್ದ ಮೇಲೆ ಕಾಣೋದಕ್ ಸಾಧನ ಲೈಟ್ ಕರ್ಮವಾ? ನೋಡ್ರಿ, ನಾನ್ ಹೇಳೋದು ಅದು ಸಾಧನ ನೋಡೋದಕ್. ಇನ್ನೊಂದ ನೋಡ್ ಮತ್ತೆ ಹಾಗಾದ್ರೆ ಎಲ್ಲ ಬಣ್ಣಗೂ ಲೈಟ್ ಇಂದ ಆಗ್ಬಿಡತ್ತ? ಹಂಗೆ ಇರೋ ಬಣ್ಣ ಲೈಟ್ ಇಂದ ಹೇಳ್ತೀರಾ? ಅದೇನಿರುತ್ತೆ ಮುಂಚೆ ಆಬ್ಜೆಕ್ಟ್? ಆಯ್ತು ಆಯ್ತು, ಯಾವ ಆಬ್ಜೆಕ್ಟ್ ಮೇಲೆ ಬೀಳುತ್ತದ? ಹೀಗೆ ನಮಗೆ ಏನಾಗಿದೆ ಅಂದ್ರೆ ಪ್ರಪಂಚದಲ್ಲಿ ನನ್ನ ದೃಷ್ಟಿಯಲ್ಲಿ ಪ್ಯೂರ್ ಲೈಟ್ ಕಾಣಲ್ಲ, ಬರೀ ವಸ್ತುವು ಕಾಣಲ್ಲ, ಕಾಣದೇ ಇರೋ ಎರಡು ವಸ್ತು ಸೇರಿದ್ರೆ ಒಂದು ಕಾಣುತ್ತೆ. ಅಲ್ಲ ನಿಜ ಅಂದ್ರೆ ನೀವು ಇದ್ರ ಪ್ರಕಾರ ನೋಡಿದ್ರೆ ಅದು ಏನಂತಾರೆ ಮಾಂಡವಕ್ಯ ಲೆವೆಲ್ ಅಲ್ಲಿ ನೋಡಿದ್ರೆ ಅಲ್ಲೇನಿಲ್ವೂ ಇಲ್ಲ, ಬರೀ ಹಾಗೆ ನಮ್ಮ ಕಪೋತಾದಿ ರೂಪಗಳಲ್ಲಿ ಏನು ಇವರು ಏನು ವಿಷಯ ಅಂದ್ರೆ ಹೆಚ್ಚನ್ನ ಸಾಮಾನ್ಯದಲ್ಲಿ ಅಡಕ ಮಾಡ್ತಾರೆ. ಒಂದೇ ಹೀಗೆ ತೋರ್ತಾ ಇದೆ, ಅನೇಕ ತೋರ್ತಾ ಇರಲ್ಲ, ಒಂದರಲ್ಲೇ ಇದೆ ಅಂತ ಆಗ್ಬೇಕು. ಅದಕ್ಕೆ ಏನೇನು ಕೆಂಪದ ಕಾಣಿಸ್ತೋ ಗ್ರೀಕ್ಯಮಾಣಂ ತತ್ ಪೂರ್ವೇಶಾಂ ಬ್ರಹ್ಮವಿದಾಂ ತತ್ ತೇಜಸ್ವರೂಪಂ. ಕೆಂಪಗೆ ಹತ್ರ ಇದ್ದದ್ದಲ್ಲ ತೇಜಸ್ಸಿನ ರೂಪ ಅಂತ ತಿಳ್ಕೊಂಬಿಡಿ, ಕಪ್ಪಿಗೆ ಹತ್ರ ಇರೋದಲ್ಲ ಪೃಥ್ವಿ ರೂಪ ಅಂತ ಮಾಡಿ, ಬೆಳಕಿಗೆ ಹತ್ರ ಇದ್ದದ್ದಲ್ಲ ನೀರಿನ ರೂಪ ಅಂತ ತಿಳ್ಕೊಂಬಿಡಿ. ಬೇರೆ ಯಾವ ಮೂರನ್ನ ಬಿಟ್ಟು ಬೇರೆ ಯಾವ ರೂಪವೂ ಇಲ್ಲ, ಈ ಜಗತ್ತಲ್ಲಿ ಇರೋದೇ ಮೂರು, ಈ ಮೂರಲ್ಲಿ ಅಡಕವಾಯ್ತು ಅಂತ ಆ ಮೂರನ್ನ ಮತ್ತೆ ಸತ್ತಿನಲ್ಲಿ ಅಡಕ ಮಾಡ್ತಾರೆ. ಸರಿ, ನಮ್ಮ ಕ್ರಮದಲ್ಲಿ ಅಲ್ಲ, ಹೇಳೋದ್ ಹಾಗಲ್ಲ. ಅನ್ನೇನ ಸೌಮ್ಯ ಶುಂಜೇನ ಅಪೋ ಮೂಲ ಮನ್ಮಿಚ್ಚ, ಸೌಮ್ಯ ಶುಂಜೇನ ತೇಜೋ ಮೂಲ ಮನ್ಮಿಚ್ಚ ತೇಜಸಾ ಸೌಮ್ಯ. ತೇಜಸ್ವಾಮಿ ಸರಿ, ಪ್ರತಿ ಬಂದ್ರೆ ಪ್ರತಿಜ್ಞೆ ಹೋದಪ್ಪ ಇರ್ಬೋದು. ಎಲ್ಲ ಅಂತಃಕರಣ ಪ್ರತ್ಯಮ ಅಂತ ಹೇಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ನಾವೀಗ ನಮ್ಮ ಮೂಲವಾದಂತಹ ಪರಮಾರ್ಥವನ್ನು ತಿಳ್ಕೊಳ್ಳೋಕೆ ದಾರಿಯೇ ಹೊರತು ಇವುಗಳನ್ನು ಇಷ್ಟೇ ಹೇಳಬೇಕು ನಿಯಮ ಇಲ್ಲ. ಈಗ ಅವರು ಅರಿವಿನ ಅಲ್ಲಿ ಅದೇ ಯಾತಕ್ಕೆ ಮೂರೇ ಮೂರು ಬಣ್ಣ ತಗೊಂಡು ಎಲ್ಲಾ ವಸ್ತು ಹತ್ರ ಆಗಲ್ಲ. ಅವ್ರು ಹೇಳೋದು ಎಲ್ಲದರಲ್ಲೂ ಕಾಮನ್ ಫ್ಯಾಕ್ಟ್ ತೆಗಿಬೇಕು, ಕಾಮನ್ ಆಗಿರೋದು ಮೂರು ಸಾಕು, ಆ ಮೂರಲ್ಲೂ ಕೂಡ ಒಂದು ಸಾಕು ಅಂತ ಹೇಳಿ ಒಂದು ವಸ್ತುವನ್ನು ತಿಳಿದ್ರೆ ಎಲ್ಲವೂ ತಿಳಿದ ಹಾಗೆ ಆಗ್ಬೇಕಲ್ಲ, ಅದರದ್ದೇ ಫಾರಂ ಬೇರೆ ಬೇರೆ ಅಂತ. ಅದಕ್ಕೋಸ್ಕರವಾಗಿ ಮೂರಲ್ಲಿ ಅಡ್ಕೊಂಡು ಇಲ್ಲಿ ನೀವು ಕೇಳಿದ್ರ ಪ್ರತ್ಯಯ ಅಂತ ಅಲ್ಲೇ ಪ್ರತ್ಯಯ ಬರೋದು ಯಾವಾಗ ಅಂದ್ರೆ ಅರಿವಿನ ರೂಪಕ್ಕೆ ಹೋಗೋದಾದ್ರೆ ಪ್ರತ್ಯಯ ಸರಿ, ಸದ್ರೂಪಕ್ಕೆ ಹೋಗ್ಬೇಕಾದ್ರೆ ಪ್ರತ್ಯಯ ತಗೋಪ. ಸದ್ರೂಪವು ಎಲ್ಲೆಲ್ಲೂ ಇದೆ,
ಅದಕ್ಕ ಸದ್ರೂಪಕ್ಕೆ ವಿಷಯ ಅಲ್ಲ ಸದ್ರೂಪಕ್ಕೆ ಮೂರ್ ಬಣ್ಣ ಬೇಡ ಅಂದ್ರೆ ಇರೋದನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅವ್ರು ಇರೋದ್ ಮೂರ ಬಣ್ಣಗಳಲ್ಲಿದ್ದಾನೆ ಅದ ಏನೇನಿದೆ ಅನ್ನೋದಕ್ಕೆ ಮನುಷ್ಯನಿಗೆ ರೂಪದಲ್ಲಿ ಹೆಚ್ಚು ನಂಬಿಕೆ ಜಾಸ್ತಿ ಬಾಕಿ ಅದೇ ಪದಾರ್ಥ ಮಾಡ್ಕೊಂಡಿದ್ದಾನೆ ಕಣ್ಣಿಗೆ ಕಾಣುವಂತ ಕಲ್ಲರ ಪದಾರ್ಥ ಉಳಿದಂತ ಅಡ್ಜೆಕ್ಟಿವ್ಸ್ ಅಂತ ಅದು ಯಾಕೆ ಗೊತ್ತಿಲ್ಲ ವಾಸನೆ ಅನ್ನೋದು ಒಂದು ಅಡ್ಜೆಕ್ಟಿವ್ ಸ್ಪರ್ಶ ಅಡ್ಜೆಕ್ಟಿವ್ ರುಚಿಯು ಅಡ್ಜೆಕ್ಟಿವ್ ಆ ಕಲ್ಲರ್ ಮಾತ್ರ ಅದು ಬರೀ ಆಕಾರ ಅಲ್ಲ ಈಗ ನಿಂಬೆ ಹಣ್ಣು ಅಂದ್ರೆ ಯಾವುದು ಬಿಳಿ ಹಾಳೆ ಅದೇ ಬಿಳಿಯಿಂದ ಅದನ್ನ ವಸ್ತು ನೋಡೋದು ಬಿಳಿಯೇ ಪುಸ್ತಕ ಅಂತ ಹೇಳಲ್ಲ ಹಳದಿನೇ ಇದು ಹೇಳಲ್ಲ ಆದ್ರೆ ಹಳದಿಯಾಗಿರೋದು ಇದೆಯಲ್ಲ ಅದೇ ನಿಂಬೆ ಹಣ್ಣು ಅಂತ ಹೇಳ್ತೀವಿ ಅಂದ್ರೆ ರೂಪದಲ್ಲೇ ವಸ್ತುವಿನ ನಿಷ್ಠೆ ಇರೋದು ಮನುಷ್ಯನ ಏನು ಸ್ಪಷ್ಟ ಆ ರೂಪ ಸ್ಪಷ್ಟ ಅಂತೀವಲ್ಲ ಅದೇನು ಚಲನಾತ್ಮಕವೋ ಸ್ಥಿರಾತ್ಮಕವೋ ಗೊತ್ತಿಲ್ಲ ಅದೇನು ಒಂದಾದ್ಮೇಲೆ ಒಂದು ಚೇಂಜ್ ಆಗ್ತಾ ಇದೆಯೋ ಅದೇ ಚೇಂಜ್ ಅದೇನೋ ಅಂತೂ ಗೊತ್ತಿಲ್ಲ ಒಂದೇ ರೂಪ ಇರತ್ತೆ ಯಾರಿಗಾರೋ ಇರಲ್ಲ ಆಮೇಲೆ ನೀವು ಲೈಟ್ ಇಂದು ರೂಪ ಅಂತ ಆಗ್ಬಿಟ್ರೆ ಲೈಟ್ ಈಗ ಬೀಳ್ತಾ ಇರುತ್ತಲ್ಲ ಫಾಸ್ಟ್ ಆಗಿ ಅದು ಬೇರೆ ಬೇರೆ ತನ ಅದರದ್ದೇ ರೂಪ ಆದ್ರೂ ಒಂದಾಗ್ಬಿಟ್ಟು ಬೇರೆ ಬೇರೆ ರೂಪ ಆದ್ರೆ ಯಾವ್ದಾದ ಸರಿಪ್ಪ ನೀವು ನೀಲಿ ಕಾಣ್ತಾ ಇರೋದು ಯಾವ್ದನ್ನ ಹೇಳ್ತಾ ಇದ್ರಿ ಹೇಳೆ ಲೈಟ್ ಅನ್ನ ಮೊದಲು ಲೈಟಿಗೆ ಬರ್ರೆ ಲೈಟ್ ಲೈಟ್ ಫಾಸ್ಟ್ ಆಗಿ ಬೀಳ್ತಾ ಇದೆ ತಾನೆ ಅದೇನು ಸ್ಥಿರ ಅಲ್ಲ ಬಿದ್ದುಕೊಳ್ಳೆ ಹೋಗ್ಬಿಡತ್ತೆ ಆದ್ರೆ ಯಾವ ಆ ತರ್ಕ ಬೇರೆ ಈಗ ಬೀಳ್ತಾ ಇರೋ ಲೈಟ್ ಹೇಳಿ ಆ ಲೈಟ್ ಬೇರೆ ಬೇರೆ ಹೌದಾ ಅಲ್ವಾ ಹೇಳಿ ಬೇರೆ ಬೇರೆ ಆದ್ಮೇಲೆ ಫಾರಂ ಬೇರೆ ಬೇರೆ ಅಷ್ಟೇ ನಮ್ಗೆ ಯುಕ್ತಿ ಅನುಭವ ಅದೇನ್ರ ಏನು ಮೊದಲು ತೋರಿದ ತರಹನೇ ಇನ್ನೊಂದು ತೋರೋದು ತೋರಿದ ಬೌದ್ಧವಾದ ಅಲ್ಲ ಬೌದ್ಧವಾದದಲ್ಲಿ ನಾವು ಹೇಳೋದು ಬೇರೆ ಬೇರೆ ರೂಪಗಳೇ ಬಂದು ನೀನಿಗೆ ಅದೇ ತರ ಹಿಂದಿಂದು ಮುಂದಿಂದು ಅಂತ ಯೋಚನೆ ಮಾಡೋದು ಆ ವಿಷಯ ಬೇರೆ ಸದ್ಯಕ್ಕೇನೋ ರೂಪಗಳು ಬೇರೆ ಬೇರೆ ಬಿದ್ದಾಗ ಅಲ್ಲಿ ಅದೇ ಅಂತ ಹೇಳ್ತೀವಲ್ಲ ಅಲ್ಲಿ ಯಾವುದೋ ಒಂದು ಬದಲಾವಣೆಯಾಗ ಆ ರೂಪ ಫೇಡ್ ಆಗತ್ತಲ್ಲ ಫೇಡ್ ಅಂದ್ರೆ ಮಂಕು ಡಿಮ್ ಆಗೋದು ಲೈಟ್ ಮ್ಯಾಟರ್ ಮ್ಯಾಟ್ರ್ ಇಲ್ವಲ್ಲ ಬೇರೆ ಕಾಣೋದೇ ಇಲ್ಲಲ್ಲ ಅದು ಬೇರೆ ನೀವು ಹೇಳೋದು ಕ್ರಮ ಬೇರೆ ಆದ್ರೆ ಲೈಟ್ ಬೇರೆ ಬೇರೆನೋ ಒಂದೇ ನಾವು ಹೇಗೆ ಆಗ ಬಂದಾಗತ್ತೆ ಬಿದ್ದದ್ ಹೋಗಲ್ರೇ ಬರ್ತಾ ಇರಪ್ಪ ಅದೇ ಹೇಗೆ ಒಂದೇ ಹೇಗೆ ಬೇರೆ ಬೇರೆ ಅಲ್ವಾ ಬೇರೆ ಬೇರೆ ಅಂದ್ರೆ ಮೊದಲು ಬಂದು ಬಿದ್ದದ್ದು ಹೋಯ್ತು ಇನ್ನೊಂದ್ಸಲ ಸೂರ್ಯನ ಬೆಳಕು ಭೂಮಿ ಮೇಲೆ ಬೆಳಕಾ ಇರ್ತೀಯಲ್ಲ ಆ ಬಿದ್ದದ್ದು ಅಲ್ಲೇ ಉಳ್ಕೊಳುತ್ತಾ ಬಣ್ಣ ಹಚ್ಚಿದಾಗ ಆಗತ್ತಾ ನಾವು ಕೇಳ್ತಾರ ಲೈಟ್ ಅನ್ನೋದು ಬೇರೆ ಬೇರೆ ಪ್ರಶ್ನೆ ಉತ್ತರ ಹೇಳಿ ಸ್ವಾಮಿ ನಿಮ್ ಕಣ್ಣಲ್ಲಿ ಲೈಟ್ ನಿಜವಾಗಿ ಬೀಳ್ತಾ ಇರೋದು ಬೇರೆ ಬೇರೆನಾ ಅದೇನಾ ಅದೇ ಆಗಿದ್ರು ಈಗ ಸೂರ್ಯ ಮುಳುಗಿದ್ರೆ ಲೈಟ್ ಉಳ್ಕೊಳತ್ತಾ ಈಗ ಮಳೆ ನೀರು ಬಿದ್ದ್ರೆ ನೀರು ಉಳ್ಕೊಳತ್ತೆ ಮಳೆ ನಿಂತರು ಹಾಗೆ ಸೂರ್ಯನ ಲೈಟ್ ಬಿದ್ರೆ ಉಳ್ಕೊಳತ್ತಾ ನಾಶವಾಗತ್ತೆ ಮರೆಯಾಗತ್ತೆ ಅಷ್ಟು ಫಾಸ್ಟ್ ಆಗಿ ಬರ್ತಾ ಇದೆ ಎಲ್ಲ ಬಹಳ ಕಷ್ಟ ಯಾವ್ದು ಮ್ಯಾಚ್ ಆಗಲ್ಲ ನಾನು ಮ್ಯಾಚ್ ಆಗೋದ್ ಬೇಡ ಅವ್ರು ಹೇಳೋರಿಂದ ಅನುಭವ ಅಂತ ತಥಾಯ ಶುಕ್ಲಮಿವಾಭೂ ಗೃಹ್ಯಮಾಣ ತದಪಾಂ ರೂಪಂ ಇದು ಬಿಳುಪಿಗೆ ಹತ್ರವಾದದ್ದು ಏನಿದೆಯೋ ಅದು ನೀರಿಂದ ರೂಪ ಅಂತ ತಿಳ್ಕೊಂಬಿಡು ನೀರಿಂದು ಬೇರೆದಲ್ಲಿ ಮಿಕ್ಸ್ ಆಗಿ ಸ್ವಲ್ಪ ಬೇರೆ ತರ ಕಾಣುತ್ತೆ ಆದ್ರೆ ಬಿಳುಬೆ ಅದು ಕೆಂಪು ಬೇರೆ ತರ ಮಿಕ್ಸ್ ಆಗಿ ಬ್ರೌನ್ ಕಲರ್ ಅಂತ ಆದ್ರೆ ಕೆಂಪೆ ಅಂದ್ರೆ ಬೇರೆ ಬೇರೆ ಮಿಕ್ಸ್ ಮಾಡಿ ಬೇರೆ ಬೇರೆ ಕಲರ್ ಆಗತ್ತೆ ಹೊರತು ಮೂರ ಹಾಗೆ ಒಂದೇ ವಸ್ತುವೆ ಇನ್ನೊಂದು ವಸ್ತುವಿನ ಜೊತೆ ಸೇರಿದಾಗ ಈ ಮೂರಿಂದ ಬೇರೆ ಬೇರೆ ತರ ಕಾಣುತ್ತೆ ಇಲ್ಲಿ ಮೂರರಲ್ಲಿ ಎಲ್ಲ ಬಣ್ಣಗಳು ಅಡಕವಾಯಿತು ಆ ಮೂರು ಬಣ್ಣಗಳು ತೇಜೋ ಬಣ್ಣಗಳಿಗಿಂತ ಬೇರೆ ಇಲ್ಲ ತೇಜೋ ಬಣ್ಣಗಳು ಸದ್ರೂಪಕ್ಕಿಂತ ಬೇರೆ ಇಲ್ಲ ಅಂತ ಹೇಳಿದ್ರು ನಮಗೆ ಅತಿ ಸಾಮಾನ್ಯವನ್ನ ಮಹಾಸಾಮಾನ್ಯವನ್ನು ಗುರುತಿಸೋಕ್ಕೋಸ್ಕರ ಈ ಪ್ರಕ್ರಿಯೆ ಶುರುವಾಗಿದೆ ಯತ್ ಕೃಷ್ಣಮಿವ ಗೃಹ್ಯಮಾಣ ತದ ಅನ್ನಸ್ಯಾಯಿತಿ ವಿಧಾಂಚಕ್ರುಹೋ ಇನ್ನು ಕಪ್ಪಿಗೆ ಹತ್ತಿರವಿರುವಂತಹ ಎಲ್ಲಾ ಬಣ್ಣವು ಅನ್ನ ಅಂದ್ರೆ ಭೂಮಿ
ಇಲ್ಲಿ ಅನ್ನ ಅಂದ್ರೆ ಅನ್ನ ಅಂದ್ರೆ ಊಟ ಮಾಡೋ ಅನ್ನ ಅನ್ನ ಅಂದ್ರೆ ಪೃಥ್ವಿ ಅದರ ದೋನ್ ತಿಳ್ಕೊಬೇಕು ಈ ವಿಧಾನ ಚಕ್ರ ಏವಮೇವ ಅತ್ಯಂತ ದುರ್ಲಕ್ಷ್ಯಂ ಯದು ಅಪಿ ಅವಿಜ್ಞಾತಮಿವ ವಿಶೇಷತೋ ಗೃಹ್ಯಮಾಣಂ ಅಭೂತ್ ತದಪಿ ಏತಾಸಾಮೇವ ತಿಸೃಣಾಂ ದೇವತಾನಾಂ ಸಮಾಸಃ ಸಮುದಾಯಃ ಇತಿ ವಿಧಾನ ಚಕ್ರೋ ಹೀಗೆ ಅತ್ಯಂತ ದುರ್ಲಕ್ಷ್ಯ ಅಂದ್ರೆ ಮೂರಲ್ಲಿ ಬೇರೆ ಯಾವುದು ಕಾಣದೇ ಇದ್ರು ಕೂಡ ಅವಿಜ್ಞಾತಮಿವ ಸ್ಪಷ್ಟವಾಗಿ ಗೊತ್ತಾಗದೇ ಇದ್ರು ಅಂದ್ರೆ ವಿಶೇಷವಾಗಿ ಇಂಥ ಕಪ್ಪಿಗೆ ಹತ್ರ ಬೆಳಪಿಗೆ ಹತ್ರ ಕೆಂಪಿಗೆ ಹತ್ರ ಗೊತ್ತಾಗದೇ ಇದ್ರು ಕೂಡ ಅದು ಈ ಮೂರು ದೇವತೆಗಳು ಯಾರೋ ತೇಜೋಬನ್ನಗಳು ಆ ತೇಜೋಬನ್ನಗಳ ದೇವತೆಗಳ ಸ್ವರೂಪವೇ ಅದು ಅದರದ್ದೇ ಒಟ್ಟು ಅದೇ ಮಿಕ್ಸ್ ಒಂದ್ ಹೆಚ್ಚು ಬೆಳಪಾಗಿ ಕಡಿಮೆ ಕಪ್ಪಾಗಿ ಕಡಿಮೆ ಕೆಂಪಾದ್ರೂ ಒಂಥರ ಈಗ ಪ್ರಧಾನವಾದಿಗಳು ಸತ್ವರಜ ಸಮೋಗುಣಗಳು ಸೇರಿ ಎಲ್ಲ ಆಗಿದ್ದಾರೆ ಇಲ್ಲಿ ತೇಜೋಬನ್ನಗಳು ಮೂರು ಸೇರಿ ಎಲ್ಲ ಆಗಿದ್ದಾರೆ ಪ್ರಧಾನವಾದಿಗಳು ಸತ್ವಗುಣ ರಜೋಗುಣ ತಮೋಗುಣ ಮೂರೇ ಇರೋದು ಪ್ರಪಂಚದಲ್ಲೇ ಅದರದ್ದೇ ಮಿಕ್ಸಿಂಗ್ ಅದು ಉಳಿದೆಲ್ಲ ಅದರದ್ದೇ ಪದಾರ್ಥ ಅಂದ್ರು ಶಂಕರಾಚಾರ್ಯ ಹೇಳಿದ್ರು ಸತ್ವಗುಣ ರಜೋಗುಣ ತಮೋಗುಣ ಮನಸ್ಸಿಗೆ ಸೇರಿದ್ದು ವಸ್ತುಗೆ ಯಾಕೆ ಸೇರಿಸ್ತೀಯ ಒಂದೇ ವಸ್ತು ಒಬ್ಬನಿಗೆ ಸತ್ವಗುಣ ಅನ್ಸುತ್ತೆ ಇನ್ನೊಬ್ಬರಿಗೆ ರಜೋಗುಣವಾಗುತ್ತೆ ಇನ್ನೊಬ್ಬರಿಗೆ ತಮೋಗುಣವಾಗುತ್ತೆ ಅದನ್ನ ಸತ್ವದ ಸಮಗುಣ ಇರೋದೆಲ್ಲೇ ಮನಸ್ಸಿನಲ್ಲಿ ಮನುಷ್ಯನ ಮನಸ್ಸಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಇದೆ ವಸ್ತುಗೂ ಈ ತೇಜೋಬರ್ಣಗಳಿಂದ ಆಗಿದೆ ತೇಜೋಬರ್ಣಗಳು ಅಂದ್ರೆ ಅವ್ರು ಹೌದು ಅಂತಾರೆ ಪ್ರಧಾನವಾದಿಗಳು ಇಡೀ ಜಗತ್ತಲ್ಲ ಸತ್ವ ರಜಸ್ಸು ತಮಸ್ಸು ಅದು ಎಷ್ಟೋ ಪರ್ಸೆಂಟೇಜ್ ಹೆಚ್ಚು ಕಮ್ಮಿ ಆದ್ರೆ ಬೇರೆ ಬೇರೆ ಸೃಷ್ಟಿ ಎಲ್ಲ ಈಕ್ವಲ್ ಆಗ್ಬಿಟ್ರೆ ಪ್ರಳಯ ಹೌದು ನಮಗೆ ಮನುಷ್ಯನಿಗೆ ಬೆಳಗಿನ ಜಾವ ಎದ್ದಾಗ ಸತ್ವಗುಣ ಆಮೇಲೆ ಕೆಲಸ ಮಾಡುವಾಗ ರಜಾಗುಣ ನಿದ್ದೆ ತೂಕಡಿಕೆ ಆಲಸ್ಯ ಬಂದ್ರೆ ತಮೋಗುಣ ಇದು ಸಾಮಾನ್ಯ ಅದು ಮನಸ್ಸಿನ ಸ್ವಭಾವವೇ ಆದ್ರೆ ಅವ್ರಿಗೆ ಹಾಗೆ ಹೇಳಲ್ಲ ಮನಸ್ಸಿಂದ ಹೇಳಲ್ಲ ಪ್ರಪಂಚದಲ್ಲ ಹಾಗೆ ಮುರೇ ಗುಣದಿಂದ ಆಗಿದೆ ಅಂತಾರೆ ಅದಕ್ಕೆ ಕಾರಣ ಏನಂದ್ರೆ ಮನಸ್ಸೇ ಹಾಗೆ ಕಾಣಿಸುತ್ತೆ ಪ್ರಪಂಚವಾಗಿ ನಿಮ್ಗೆ ಕಾಣಿಸ್ತಾ ಇರೋ ಪ್ರಪಂಚವೆಲ್ಲ ಯಾವವು ನಿಮ್ಮ ಮನಸ್ಸೇ ಯಾವ ಸತ್ವಗುಣಗಳಂದ್ರೆ ಯಾವ ಮನಸ್ಸಿಗೆ ಉಲ್ಲಾಸ ಸುಖ ಜ್ಞಾನ ಬರುತ್ತೋ ಆವಾಗ ಸತ್ವಗುಣವಾಗಿ ಕಾಣುತ್ತೆ ಪ್ರಪಂಚವೆಲ್ಲ ಯಾವಾಗ ನಿಮ್ಗೆ ಬಹಳ ಆಕ್ಟಿವಾಗಿ ರಜೋಗುಣ ಕಾಮ ಕರ್ಮ ಅಂತ ರಾಗದ್ವೇಷಗಳು ಬಂದ್ರೆ ರಜೋಗುಣ ಯಾವಾಗ ತಮೋಗುಣ ನಿದ್ದೆ ತೂಕಡಿಕೆ ಆಯಾ ಇದು ತಮೋಗುಣ ಪ್ರಪಂಚವೆಲ್ಲ ಮೂರನೇ ಆಗಿದೆ ಅಂತ ಹೇಳಿದ್ರು ಇವರು ಮೂರು ಅಂದ್ರು ತೇಜೋಬನ್ನಗಳು ಅಂತ ಹೇಳಿದ್ರು ಆದ್ರೆ ತೇಜೋಬನ್ನಗಳಿಂದ ವಸ್ತುವಾಗಿದೆ ಅಂದ್ರು ಅವ್ರು ಸತ್ವಸಮಗಳಿಂದ ವಸ್ತು ಅಂತಾರೆ ಸತ್ವಸಮಗಳು ಮನಸ್ಸಿನ ಧರ್ಮ ಹೊರತು ವಸ್ತುವಿನ ಧರ್ಮ ಅಲ್ಲ ಹೇಳಿದ್ದಾರೆ ಭಾಷ್ಯಕಾರರಲ್ಲಿ ಸ್ಪಷ್ಟವಾಗಿ ಯಾಕೆಂದ್ರೆ ಒಂದೇ ವಸ್ತುವೆ ಒಬ್ಬನಿಗೆ ಸತ್ವಗುಣ ಕಾಣುತ್ತೆ ಅವನ ಮನಸ್ಸಿನಲ್ಲಿ ಈಗ ನಾನು ಚೆನ್ನಾಗಿ ಊಟ ಮಾಡಿ ಬಂದ್ರೆ ನಿದ್ದೆ ತೂಕಡಿಕೆ ಬರ್ತಾ ಇರುತ್ತೆ ಏ ಸತ್ವಗುಣ ಅದನ್ನೇ ಹೇಳೋದು ಮನಸ್ಸೇ ಪ್ರಪಂಚ ಅನ್ನೋದು ಒಂದು ರೀತಿ ಸತ್ಯವೇ ಅದು ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ ಅದು ಸರಿ ಈಗ ನಮ್ಗೆ ಏನಾಗಿದೆ ಅಂದ್ರೆ ಈ ಸದ್ರೂಪವನ್ನು ಕಂಡುಹಿಡಿಯೋ ಹೊರಟು ನಮ್ಮ ಅರಿವಿನ ಸ್ವರೂಪದ ದಾರಿಯಲ್ಲಿ ಹೋಗಿಲ್ಲ ನಾವು ಸದ್ರೂಪದಲ್ಲಿ ತೇಜೋಬನ್ನಗಳೇ ಈ ಜಗತ್ತ ಇದೆ ಯಾವೇ ಪಂಚಭೂತಗಳು ಅಂತ ಹೇಳ್ಬೇಕು ಅದಕ್ಕಿಂತ ಹೇಳಿದ ಆಯ್ತು ಈಗ ಏನೇನಿದೆಯೋ ಗೊತ್ತಾಗೋದು ಹತ್ತಿರಲ್ಲಿ ಅಷ್ಟು ಈ ಮೂರಲ್ಲಿ ಅಡ್ಕ ಮಾಡ್ಬಿಡಿ ಆ ಮೂರು ರೂಪಗಳನ್ನು ಮುಂದೆ ಸದ್ರೂಪದಲ್ಲಿ ಇದೆ ಅನ್ನುವಂತಹ ಸ್ವರೂಪಕ್ಕೆ ಈ ಮೂರು ರೂಪ ಬಂದಿದೆ ಅಂತ ಹೇಳಬೇಕು ಇದು ಬಹಳ ವಿಶೇಷವಾದಂತಹ ವಿಷಯ ಇದು ತಿಸೃಣಾಂ ದೇವತಾನಾಂ ಸಮಾಸ ಮೂರು ದೇವತೆಗಳ ಹೊಟ್ಟೆ ಇನ್ನು ಉಳಿದದ್ದು ಇದು ಕಪ್ಪು ಅಲ್ಲ ಕೆಂಪು ಅಲ್ಲ ಬೆಳಪು ಅಲ್ಲ ಅಂದ್ರೆ ಯಾವ್ದಕ್ಕಾದ್ರೂ ಒಂದು ಹತ್ರ ಮಾಡಿ ಇಲ್ಲಿ ಹೋದ್ರೆ ಗೊತ್ತಾಗದೆ ಹೋದ್ರು ಈ ಮೂರದ್ದೇ ಅಂತ ತಿಳ್ಕೊಂಬಿಡಿ ಈ ಜಗತ್ತೆಲ್ಲವೂ ಮೂರಲ್ಲಿ ಅಣಕವಾಯಿತು ಅಂದ್ರೆ ನಿಮ್ಗೆ ಜಗತ್ತಿನ ಒಂದು ಜ್ಞಾನ ಆಯ್ತು ಸರಿ ಯಾವಾಗಲೂ ಸಾಮಾನ್ಯವನ್ನು ನೋಡೋವನಿಗೆ ಅಪೇಕ್ಷೆ ಆಗ್ಲಿ ಕುತೂಹಲ ಆಗ್ಲಿ ಬರೋಲ್ಲ
ವಿಶೇಷ ನೋಡೋದಕ್ಕೆ ಮಾತ್ರ ಕುತೂಹಲ ಅಪೇಕ್ಷೆ ಬರೋದು ಲೋಕದಲ್ಲಿ ಎಲ್ಲ ವಸ್ತು ಈ ಮೂರು ಬಣ್ಣದ ಕಾಂಬಿನೇಷನ್ ಅಷ್ಟೇ ಇದೇನು ಇಲ್ಲ ಅಂತಂದ್ರೆ ಅವಾಗ ಏನು ಹುಡುಕೋಬೇಕಾಗಿಲ್ಲ ಅದೇನು ಅಂತ ಕೇಳಕ್ ಹೋಗಲ್ಲ ಕುತೂಹಲವು ಅಪೇಕ್ಷೆಯು ಎರಡೂ ನಮ್ಮನ್ನ ಹೊರಮುಖವಾಗಿ ತಳ್ಳುತ್ತೆ ಅದರಿಂದ ಅದನ್ನ ಅವಾಯ್ಡ್ ಮಾಡಬೇಕು ಅನ್ನೋಸ್ಕರ ಹೇಳಿ ಸಮಾಸ ಸಮುದಾಯ ಇತಿ ವಿಧಾಂಚಕೋ ಹೀಗಂತ ತಿಳ್ಕೊಂಡ್ರು ಮುಂದಕ್ಕೆ ಹೋಗೋಣ ಏವಂತಾವತ್ ಬಾಹ್ಯಂ ವಸ್ತು ವಸ್ತು ಅಜ್ಞಾದಿವತ್ ವಿಜ್ಞಾತಂ ಹೀಗೆ ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳು ಯದಗ್ನೇಹ ರೋಹಿತಂ ಅಂತ ಕೊಟ್ಟೋಲ್ಲ ತೇಜಸ್ಸದ ಅಗ್ನಿ ಕೆಂಪಾಗಿ ಉರಿತಾ ಇದ್ರೆ ತೇಜಸ್ಸಿಂದು ಕಪ್ಪಾಗಿ ಕಂಡ್ರೆ ಅದು ಪೃಥ್ವಿದು ಬೆಳ್ಳ ಕಂಡ್ರೆ ಇನ್ನು ಅಗ್ನಿ ಬೇರೆ ಬಣ್ಣನೂ ಕಂಡ್ರು ಆ ಮೂರಲ್ಲೇ ಅಡ್ಕ ಮಾಡಬೇಕು ಒಂದು ರೀತಿ ಅಗ್ನಿಯಲ್ಲೂ ಮೂರೇ ಬಣ್ಣ ಅಂತಿಲ್ಲ ನೀಲಿ ಬಣ್ಣನೂ ಕಾಣುತ್ತೆ ನೀಲಿ ಕಪ್ಪು ಅಂತ ಹತ್ರ ಅಂತ ಇಟ್ಕೋಣ ಸ್ಟ್ರಾಂಗ್ ಅದು ನೀಲಿ ಗ್ಯಾಸಲ್ಲಿ ಇನ್ನು ಕೆಲವು ಇದರಲ್ಲಿ ಚೆಂಡವು ಕೂಡ ಕೊನೆಯಲ್ಲಿ ಹೇಳ್ತಾರಲ್ಲ ಬೇರೆ ಶರೋಂಗಾರ ಶರಹ ಅಂದ್ರೆ ಒಂಥರ ಅಲೆ 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 ಆಗಿ ನೀಲಿ ನೀಲಿ ಕೆಂಡ ಆದ್ಮೇಲೆ ಬರೀ ನೀಲಿ ಕಲರ್ ಕಾಣ್ತದೆ ಆರು ಸ್ಟ್ರಾಂಗ್ ಅದು ಓ ಆರು ಬ್ರಹ್ಮಸ್ವರೂಪ ಹಾಗೆ ಅಗ್ನಿಯಲ್ಲೂ ಕಪ್ಪು ಕೆಂಪು ಬಿಳುಪು ಅಂತ ಮೂರು ನೋಡ್ಬೇಕು ಅಂತಾರೆ ಯಾವ್ದು ಬಿಳುಪು ಯಾವ್ದು ಕೆಂಪು ಈಗ ಲೈಟ್ ಪೂರ್ತಿ ಬಿಳುಪೆ ಅಂತ ಸತ್ತಪ್ಪ ಅದು ಇದ್ರ ಮೇಲೆ ಬೀರು ಮೇಲೆ ಬಿದ್ರು ಲೈಟ್ ಬಿಳುಪು ಬೀರು ಬಣ್ಣ ಆ ಬಣ್ಣ ಅಂತ ಹೇಳ್ಬೇಕು ಅಲ್ವಾ ಬೆಳಕು ಬೆಳಪು ಅಲ್ವಾ ಈಗ ಇದ್ರ ಮೇಲೆ ಬೆಳಕ್ ಬಿದ್ದಿದೆ ಈ ಬೆಳಕಿನ ಬಣ್ಣ ಇದು ಇದ್ರ ಬಣ್ಣ ಕಾವಿ ಬೆಳಕು ಬಿಳುಪು ಹೌದಲ್ವಾ ಅಂದಲ್ಲ ಸರಿ ಅಲ್ಲ ಈಗ ಒಂದ್ ರೀತಿ ಮುಚ್ಕೊಂಡಿದೀವ ಅಂತ ಬೆಳಕು ಅದನ್ನ ಹೌದಾ ಹೌದಾ ಹಾಗೆ ಇನ್ನು ಅಗ್ನಿಯಾದಿಗಳಂತೆ ಈ ಜಗತ್ತಿನ ಎಲ್ಲ ವಸ್ತುಗಳು ವಸ್ತು ಅಂತ ನಿಲ್ಲಿಸ್ಬಿಟ್ರು ಯಾಕೆ ಹೇಳೆ ನಪುಂಸಲಿಂಗ ಬಾಹ್ಯಂ ವಸ್ತು ಪ್ರಪಂಚದ ವಸ್ತು ಪದಾರ್ಥ ಪುಲಿಂಗ ವಸ್ತು ನಪುಂಸಲಿಂಗ ಅದಕ್ಕೆ ಬಾಹ್ಯಂ ಬಹಿರ್ಭಾವಂ ಬಾಹ್ಯಂ ಹೊರಗಡೆ ಇರುವ ಎಲ್ಲ ವಸ್ತುಗಳು ಅಗ್ನಿ ಹೇಳಿದ ಹಾಗೆ ಮೂರರಲ್ಲೇ ಅಡಕ ಮಾಡ್ಕೊಂಡ್ಬಿಡಿ ತೇಜಸ್ಸು ಪೃಥ್ವಿ ನೀರು ಮೂರಲ್ಲ ಅಪ್ಪು ನೀರು ಆ ನೀರು ಅಂದ್ರೆ ತೇಜೋಬರ್ಣ ಅಂತ ಹೇಳ್ತೀವಿ ಅವ್ರು ತೇಜೋಬರ್ಣ ಅನ್ನುವಾಗ ನಮ್ಗೆ ಏನಾಗುತ್ತೆ ಗೊತ್ತಾ ನಮ್ಗೇನ ಅರ್ಥ ಇರುತ್ತಲ್ಲ ಹೊಸರಾಗಿ ಕನ್ನಡ ಕೇಳಿದ್ ಏನ್ ತೇಜೋಬರ್ಣ ತೇಜೋಬರ್ಣ ಅಂತಾರಲ್ಲ ಇವರು ಅಲ್ಲೋ ಅನ್ನ ಅಂತಾರೆ ಭೂಮಿಗೆ ಅದನ್ನ ಅದಕ್ಕೆ ಸೂತ್ರ ಭಾಷೆ ಮೇಡಿವಿ ತಥಾ ಇದಾನೀಂ ಯಥಾನು ಖಲು ಹೇ ಸೌಮ್ಯ ತಿಸ್ರೋ ದೇವತಾ ಪುರುಷಂ ಶಿರಃಪಾಣ್ಯಾದಿ ಲಕ್ಷಣಂ ಕಾರ್ಯಕರಣ ಸಂಘಾತಂ ಪ್ರಾಪ್ಯ ಪುರುಷೇಣ ಉಪಯುಜ್ಯಮಾನಾಃ ತ್ರಿವೃತ್ರವೃತ ಏಕೈಕಾ ಭವತಿ ತನ್ಮೇ ಬಿಜಾನೀಹಿ ನಿಗದತಃ ಇತ್ಯುಕ್ತ್ವಾ ಆಹ ಈಗ ಹೇಗೆ ಹೊರಗಡೆಯ ಪದಾರ್ಥಗಳನ್ನೆಲ್ಲ ಮೂರರಲ್ಲಿ ಅಡಕ ಮಾಡಿದವೋ ತೇಜೋಬರ್ಣಗಳಲ್ಲಿ ಈಗ ಹೇ ಮಗೋ ಸೌಮ್ಯ ಇಮಾಹ ಯಥೋಕ್ತ ಸ್ತಿಸ್ರೋ ದೇವತಾ ಇದೇ ತೇಜೋಬರ್ಣಗಳೇ ಈ ದೇಹದಲ್ಲಿವೆ ಹೇಗೆ ಹೊರಗಿನ ಪದಾರ್ಥಗಳು ತೇಜಸ್ಸು ನೀರು ಪೃಥ್ವಿ ಅಂತ ಹೇಳಿ ಅವುಗಳನ್ನು ನೋಡ್ತಾ ಇದೀವಿ ಅಂತ ಹೇಳ್ತೀವೋ ಈ ದೇಹೇಂದ್ರಿಯಗಳ ಸಮೂಹ ಇದೆಯಲ್ಲ ಕಾರ್ಯಕರಣ ಪುರುಷ ಅಂದ್ರೆ ಇಲ್ಲಿ ಕಾರ್ಯಕರಣ ಸಂಘಾತ ಇಸ್ರೋ ದೇವತೆಗಳೇ ಪುರುಷಂ ಪ್ರಾಪ್ಯ ಅಂತ ಇದೆ ಅಲ್ಲಿ ಮೂಲದಲ್ಲಿ ಪುರುಷಂ ಪ್ರಾಪ್ಯ ತ್ರಿವೃತ್ತದ ಏಕೈಕ ಭವತಿ ತನ್ನೇ ವಿಜಾನಿ ಇಲ್ಲಿ ಪುರುಷ ಶಬ್ದಕ್ಕೆ ತಲೆ ಕೈಕಾಲಿರುವ ಶರೀರಾಕಾರಕ್ಕೆ ಪುರುಷ ಅಂತ ಹೇಳಿದ್ರು ಅದು ಒಂದು ರೀತಿ ಮೂರೆ ಅದು ಮನುಷ್ಯನ ಜೀವನ ಸ್ವರೂಪಕ್ಕೆ ಹೇಳಿದ್ರೆ ಅದೊಂದು ಬಟ್ಟೆ ದೇಹಕ್ಕೆ ಬಟ್ಟೆ ಬೇರೆ ಜೀವನಕ್ಕೆ ಬಟ್ಟೆ ಎಷ್ಟು ಬಟ್ಟೆ ಜೀವನಿಗೆ ಒಂದು ತೆಳುವಾದ ಬಟ್ಟೆ ಇನ್ನೊಂದು ಸ್ಥೂಲವಾದ ಬಟ್ಟೆ ಸೂಕ್ಷ್ಮವಾದ ಬಟ್ಟೆ ಯಾವುದು ಮನಸ್ಸು ಪ್ರಾಣ ಇಂದ್ರಿಯ ಶಕ್ತಿ ಸ್ಥೂಲವಾದ ಬಟ್ಟೆ ತೂಕ ಹಾಕುವಂತ ಸ್ಥೂಲ ದೇಹ ಸ್ಥೂಲ ದೇಹ ಸೂಕ್ಷ್ಮ ದೇಹ ಎರಡು ಬಟ್ಟೆ ಮೂರಲ್ಲ ಎರಡೇ ಬಟ್ಟೆ ಇರೋದು ಎರಡು ಬಟ್ಟೆಯಲ್ಲಿ
ಕಾರಣ ಶರೀರ ಅಂತ ಅಂದ್ರೆ ಶರೀರ ಅಲ್ಲ ಕಾರಣ ಶರೀರ ಯಾಕಮ್ಮ ಕಾರಣ ಅಂತ ಹೇಳಿದ್ರು ಶರೀರ ಯಾಕಾಗಪ್ಪ ಇಲ್ಲಿ ನಾವೇನು ಹೊರಟಿದೀವಿ ಅಂದ್ರೆ ಪ್ರಕೃತ ಹೇಗೆ ಹೊರಗಡೆ ಇರುವ ವಸ್ತುಗಳು ನಾವು ನೋಡ್ತಾ ಇದ್ರದ ನಾನು ಮಾಡ್ಕೊಂಡಿಲ್ವೋ ಇದೆರಡೂ ನೋಡ್ತಾ ಇದೀವಿ ನಾವು ಇದು ಅದರದ್ದ ಇದು ನಾನು ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇದನ್ನ ಯಾಕೆ ನಾನು ಮಾಡ್ಕೊಂಡ್ರೆ ಅಲ್ವಾ ಪ್ರಪಂಚದ ಯಾರಾದ್ರೂ ತೇಜೋ ಬಂದ ನಾನು ಮಾಡ್ಕೋತಾರ ಇಲ್ಲಿ ನಾನು ಕೂತಿದ್ದೀನಿ ನಾನು ಮಾತಾಡ್ತೀನಿ ಇದೇ ಅದಕ್ಕೆ ಈ ಸ್ಥೂಲ ಸೂಕ್ಷ್ಮ ಶರೀರವು ಅದೇ ಮೂರ ಅದರದ್ದೇ ತುಂಡು ಇದನ್ನ ನಾನು ಮಾಡ್ಕೋತೀಯಲ್ಲ ಅಂತ ಅವರಿಗೆ ಬೇಜಾರು ಕಾರಣ ಶರೀರದ ಪ್ರಶ್ನೆ ಅಲ್ಲ ಅನುಭವದಲ್ಲೂ ಇಲ್ಲ ಅದು ಅರ್ಥ ಇಲ್ಲ ಅಲ್ಲಮ್ಮ ಕಾರಣ ಶರೀರದ ಅಪೇಕ್ಷೆ ಇಪ್ಪಿಕೃತ ಅಲ್ಲ ಹಾಗೆ ತೇಜೋಬಂಧಗಳೇ ಕಾರಣ ಅಂದ್ರು ಆ ತೇಜೋಬಂಧಗಳೇ ಅವ್ಯಾಕೃತ ಇನ್ನೊಂದಿದೆ ಅಂತ ಹೇಳುದು ಅದು ಅದು ಪ್ರಕೃತ ಅವಶ್ಯಕತೆ ನಮ್ಗೆ ವಿವೇಕ ಮುಖ್ಯ ವಿವೇಕ ಯಾವುದು ಅನಾತ್ಮವನ್ನ ಬಿಡಬೇಕು ಆತ್ಮರನ್ನು ಉಳಿಸ್ಕೋಬೇಕು ಅನಾತ್ಮದ ಸ್ವರೂಪ ಜ್ಞಾನ ಬೇಕು ಆತ್ಮದ ಸ್ವರೂಪ ಜ್ಞಾನವೋ ಇದನ್ನೇ ಆತ್ಮಾನಾತ್ಮ ಅನಾತ್ಮ ಯಾವುದು ತೇಜೋಬಂಧಗಳು ಅನಾತ್ಮ ಹೊರಗಡೆ ಕಾಣುತ್ತಲ್ಲ ಅದೆಲ್ಲ ಅನಾತ್ಮ ಅದೇ ಇಲ್ಲಿರೋದು ಅಂದ್ರೆ ಇದು ಅನಾತ್ಮ ತಾನೇ ಒಂದೇ ವಸ್ತುವನ್ನ ಇನ್ನೊಂದ್ ಕಡೆ ಇಟ್ಟರೆ ಬೇರೆ ವಸ್ತು ಆಗತ್ತ ಆಗೋದಿಲ್ಲ ಅದೇ ತೇಜೋಬಂಧಗಳೇ ದೇಹದಲ್ಲಿವೆ ಅಂತ ತೋರಿಸ್ಬೇಕು ಅದೇ ದೇಹಾಕಾರವಾಗಿ ಪರಿಣಾಮವಾಗಿದೆ ಪರಿಣಾಮ ಏನು ಕಾಣಿಸ್ಕೊಳ್ಳುತ್ತೆ ಇವಾಗ ಇಂದು ಮೂರು ಸೇರಲ್ಲ ಯಾಕೆಂದ್ರೆ ನಮಗೆ ಇದರಲ್ಲಿ ಬಹಳ ನ್ಯಾಯವಾಗಿ ಹೆಚ್ಚೆಚ್ಚು ಕಾರ್ಯವಾದಷ್ಟು ಗಲೀಜು ಎಷ್ಟೆಚ್ಚು ಕಾರಣವಾದದ್ದು ಪ್ಯೂರ್ ಶುದ್ಧ ತೇಜಸ್ಸು ಹಳೆ ತೇಜಸ್ಸು ಅಂತಾಗಲ್ಲ ಓ ಇಷ್ಟು ವರ್ಷ ಸೂರ್ಯ ಬಂದ್ಯಾನೆ ಇದು ತೇಜಸ್ ಹಳೇದು ಈ ಉಷ್ಣ ಹಳೆ ಉಷ್ಣ ಅದೆಲ್ಲ ಇಲ್ಲ ಹಳೇದು ಹೊಸದು ಇಲ್ಲ ಇಲ್ಲುಂಟು ಎಲ್ಲೇ ದೇಹದಲ್ಲಿ ಉಂಟು ಅಲ್ಲಿಲ್ಲ ಇಲ್ಲಿ ಯಾಕೆ ಉಂಟು ಅಂದ್ರೆ ಇದು ಗಲೀಜು ಕಾರ್ಯ ಗಲೀಜಾಗಿ ಅದನ್ನ ಅಷ್ಟು ಶುದ್ಧವಾದನ್ನೇ ನಾನು ಮಾಡ್ಕೊಂಡಿಲ್ಲ ಈ ಗಲೀಜಾದನ್ನು ಯಾಕೆ ನಾನು ಮಾಡ್ಕೋಬೇಕು ಅಲ್ವಾ ಅದನ್ನ ಬಿಡಿಸ್ಬೇಕಾಗಿದೆ ಆತ್ಮಾನಾತ್ಮ ವಿವೇಕಕ್ಕೋಸ್ಕರವೇ ಈ ಪ್ರಕ್ರಿಯೆಯ ಹೊರತು ಬರೀ ಕೇವಲ ಅದರ ಸ್ವರೂಪ ತಿಳ್ಕೊಂಡು ಏನ್ ಮಾಡ್ಬೇಕು ಏನು ಮಾಡ್ಬೇಕು ಆದ್ರಿಂದ ಕಾರ್ಯಕರಣದ ಸಂಘಾತಕ್ಕೆ ಬಂದು ಮನುಷ್ಯ ಪುರುಷೇಣ ಉಪಯುಜ್ಯಮಾನ ಈಗ ಉಪಯೋಗ ಮಾಡ್ಕೊಳ್ತಾ ಇರೋ ದೇಹೇಂದ್ರಿಯಗಳೇ ಹೊರತು ಬರೀ ಜೀವ ತಿನ್ನಲ್ಲ ಬರೀ ದೇಹೇಂದ್ರಿಯವೂ ತಿನ್ನಲ್ಲ ಬರೀ ದೇಹೇಂದ್ರಿಯ ಅಲ್ಲಿ ದೇಹ ಪ್ರಾಣ ಹೊಂದಲ್ಲ ಅಲ್ಲಿ ಬಿದ್ದಿರುತ್ತೆ ಅದೇನು ತಿನ್ನಲ್ಲ ಏನು ತಿನ್ನಲ್ಲ ಬರೀ ಜೀವನೂ ತಿನ್ನಲ್ಲ ಅವನು ತಿನ್ನಲ್ಲ ಆ ಜೀವ ಇದ್ರಲ್ಲಿ ಸೇರ್ಕೊಂಡು ತಿಂದಾಗ ಅದರದ್ದು ಇದಕ್ಕೆ ಬರುತ್ತಲ್ಲ ಇಲ್ಲೂ ನಿಲ್ಲಲ್ಲ ಅದು ಆ ಯಾವ ತೇಜೋಬಣ್ಣಗಳು ಸೋರ್ ಸೋರ್ ಹೋಗುತ್ತೆ ದಿನಾ ತಿಂತಾ ಇರ್ತಾನೆ ದಿನ ಸೋರ್ತಾನೆ ಮೂರು ಗಂಟೆ ಆದ್ಕೊಳ್ಳೆ ಹೋಯ್ತು ಅನ್ನ ನೀರು ಇದು ಅದನ್ನ ಹೇಳ್ತಾರೆ ಹೇಗೆ ಪುರುಷನು ಈ ಅನ್ನ ರೂಪವಾಗಿ ಈ ಮೂರನ್ನು ತಿಂತಾನೋ ಅದು ಯಾವ್ಯಾವ ತರ ಪರಿಣಾಮ ಆಗತ್ತೆ ಅದೇ ತೇಜೋಬಣ್ಣಗಳೇ ಪಂಚಭೂತಗಳೇ ಇಲ್ಲಿ ದೇಹದಲ್ಲಿ ಹೇಗೆ ವಿಕಾರವಾಗತ್ತೆ ತಿಳ್ಕೊಂಡ್ರೆ ಅದರ ಹಾಗೆ ಇದು ಅಶೀತಂ ಅನ್ನಂ ಅಶೀತಂ ತಿಂದಂಥ ಅನ್ನ ಅಂತ ಯಾಕಂದ್ರೆ ಒಬ್ಬರು ಎಲೆ ಇದ್ರೆ ಆಗಲ್ಲ ಮೃಗ ಮೂರು ಭಾಗವಾಗತ್ತೆ ಇನ್ನು ಮೂರು ಭಾಗ ಅಂದ್ರೆ ಅದರಂದೇ ಮೂರು ಪೀಸ್ ಆಗತ್ತೆ ಮೂರು ತರ ಹೋಗತ್ತೆ ಅದು ತಿನ್ನಬೇಕಾದ್ರೆ ಅಪಾನ ವಾಯುವಿನ ಒಳಗೆ ಕೆಳ್ಕೊತಾನೆ ಒಳಗಡೆ ಅಗ್ನಿ ಇದಾನೆ ಅವನ ದೇಹಕ್ಕೆ ಹಂಚೋದು ಆ ಉಷ್ಣವೇ ಅದನ್ನ ಆ
ಫಿಲ್ಟರ್ ಮಾಡೋದು, ಫಿಲ್ಟರ್ ಮಾಡೋದು, ಚೆನ್ನಾಗಿ ಇದು ಮಾಡಿ ಅದನ್ನ ಫಿಲ್ಟರ್ ಮಾಡಿ ಅಹಂ ವೈಶ್ವಾನರೋ ಹೋತ್ಮ ಅಂತ ಹೇಳ್ತೀವಲ್ಲ, ಜಾಠರಾಗ್ನಿ ಅಗ್ನಿ ಕೆಳಗೆ ಮೇಲೆ ಇರುವಂತಹ ಗಾಳಿ ಅದು ಉಸಿರಾಡೋದ್ರಿಂದ ಆ ಅನ್ನವನ್ನ ಹೂಲಿ ತಿರಿ ಹಾಕಿದಾಗ ಅದು ರುಬ್ಬಿ 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 ಅದನ್ನ ಫಿಲ್ಟರ್ ಮಾಡ್ತಾರೆ. ಅತ್ಯಂತ ಸ್ಥೂಲ ಹೊರಟೋಗತ್ತೆ, ಇಟ್ಕೊಳಕ್ ಬರಲ್ಲ. ಅಶೀತಮಾನ ತಸ್ಯ ಯೋಹ ಸ್ಥವಿಷ್ಠೋ ಧಾತು ಹೋಗು, ಸ್ಥೂಲ ಸ್ಥವೀಯ ಸ್ಥವಿಷ್ಠ ಅದು ಸೂಪರ್ಲೇಟಿವ್ ಡಿಗ್ರಿ. ಸ್ಥೂಲ ಅಂದ್ರೆ ಅತ್ಯಂತ ಇದು, ಅದಕ್ಕಿಂತ ಇನ್ನು ಸ್ಥೂಲ ಸ್ಥವೀಯ ಸ್ಥವಿಷ್ಠ. ಸವಿಷ್ಠವಾದಂತಹ ಅಂಶ ಇದೆಯಲ್ಲ ಅನ್ನದಲ್ಲಿ ಅದು ತತ್ ಪುರೀಶಂ ಭವತಿ, ಹೊರಗಡೆ ಹೋಗ್ಬಿಡುತ್ತೆ, ಇಟ್ಕೊಳಕ್ ಬರಲ್ಲ. ಯೋ ಮಧ್ಯಮ ಅದೇ ಅನ್ನದಲ್ಲಿ ಮಧ್ಯಮವಾದಂತಹದ್ದು ಸ್ವಲ್ಪ ಈ ರಸ ರಕ್ತ ಮಾಂಸ ಮೇಧೋ ಮಜ್ಜ ಅಸ್ಥಿ ಆಮೇಲೆ ಶುಕ್ರ ಶೋಣಿತ ಅಂತ ಏಳು ಧಾತುಗಳು, ಪುರುಷನ ಶರೀರದಲ್ಲಿ ಏಳು, ಸ್ತ್ರೀ ಶರೀರದಲ್ಲಿ ಏಳು. ಅದು ಆ ಒಳಗಿರುವ ಅಗ್ನಿಯಿಂದ ದಿನಾ ಬೆಂದು 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 ಅದು ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಮೇಡದಲ್ಲಿ ಬಿಟ್ಟು 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 ಕೊನೆಗೆ ರಸ ರಕ್ತ ಮಾಂಸ ಮೇಧೋ ಮಜ್ಜ ಅಸ್ಥಿ ಶುಕ್ರ ಶೋಣಿತ ಅಂತ ಏಳು ಭಾಗ. ಆ ಶುಕ್ರ ಶೋಣಿತಗಳು ಸೇರಿದ್ರೆ ಮತ್ತಿಂದ್ರ ಶರೀರ ಉಂಟಾಗೋದು. ಪುರುಷನ ಶರೀರವು ಅನ್ನ ರಸವೇ, ಸವಾ ಏಷ ಪುರುಷೋ ಅನ್ನ ರಸ ಮಾಯ ಅಂತ. ಈ ಶರೀರ ಅನ್ನದ್ದೇ ರಸ, ಇದು ಸ್ಥೂಲವಾದಂತಹ. ಯೋ ಮಧ್ಯಮ ತನ್ ಮಾಂಸಂ ಬಂದು, ಯೋ ಅನಿಷ್ಠ ಅತ್ಯಂತ ಸೂಕ್ಷ್ಮವಾದ ಕಡದ ಮೇಲೆ ಬೆಣ್ಣೆ ತುಪ್ಪ ಬರುತ್ತಲ್ಲ ಹಾಗೆ ಅತ್ಯಂತ ಸೂಕ್ಷ್ಮವಾದ್ದು ಹೃದಯದಲ್ಲಿರುವ ಮನಸ್ಸಿಗೆ ಹೋಗಿ ಸೇರ್ಕೊಳ್ಳೋದು. ಅದರಿಂದ ಅನ್ನದಿಂದಲೇ ಮನಸ್ಸು ಉಂಟಾಗೋದ್ರಿಂದ ಶುದ್ಧವಾದ ಅನ್ನ ತಿನ್ಬೇಕು. ಗಲೀಜನ್ನ ತಿಂದರೆ ಗಲೀಜು ಮನಸ್ಸಾಗುತ್ತೆ. ಮಧ್ಯಮ ಮಾಂಸ ಮಾಂಸ ಅಂದ್ರೆ ಮಧ್ಯಮ ಮಾಂಸ, ಮಧ್ಯಮ ಮಾಂಸವಾಗತ್ತೆ ಅದರಲ್ಲಿ ಇನ್ನೊಂದಿದೆ ಭಾಷ್ಯವದಪ್ಪ. ಅನ್ನಮಶಿತಂ ಭುಕ್ತಂ ತ್ರೇಧಾ ವಿಧೀಯತೆ, ತಿಂದಂತಹ ಅನ್ನ ಮೂರು ಭಾಗವಾಗ ಆಗತ್ತೆ. ಯಾರು ಮೂರು ಭಾಗ ಮಾಡೋದು ಬರುತ್ತಾರೆ ಭಾಷೆಗಾರ, ಜಾಠರೇಣ ಅಗ್ನಿನ ಪಚ್ಯಮಾನ ತ್ರಿಧಾ ವಿಭಜ್ಯತೆ. ಏನು ಅನುಭವ, ಹೊಟ್ಟೆ ಒಳಗಿರೋ ಅಗ್ನಿ ಇದಾನಲ್ಲ ಅವನು ಅದನ್ನ ಚೆನ್ನಾಗಿ ಬೇಯಿಸ್ತಾನೆ. ಹಾಗೆ ಒಲೆಯಲ್ಲಿ ಬೇಯತ್ತೋ ಹಾಗೆ ಮತ್ತೆ ಜಾಠರಾಜ್ಞಿ ಬೇಯಿಸ್ತಾನೆ. ಬೇಯಿಸಿದ ಮೇಲೆ ಮೂರು ಭಾಗವಾಗತ್ತೆ ಅನ್ನ, ಪಚ್ಯಮಾನ ಜಾಠರೇಣ ಅಗ್ನಿನ ಅಂತ. ಅದು ಜಾಠರಾಜ್ಞಿ ಈ ಅಗ್ನಿ ಉರಿಯೋದಕ್ಕೂ ಬೇಕು, ಯಾವುದೋ ಗಾಳಿ ಬೇಕು, ಇಲ್ಲೂ ಗಾಳಿ ಬೇಕು, ಅಲ್ಲೂ ನೀರು ಬೇಕು, ಇಲ್ಲೂ ನೀರು ಬೇಕು. ಆದ್ರೆ ಈ ನೀರು ಹಾಕಿದ್ರೆ ಜಾಸ್ತಿ ಉರಿಯತ್ತೆ, ಅಲ್ಲಿ ನೀರು ಹಾಕ್ಬಿಟ್ಟು ಆರಿ ಹೋಗುತ್ತೆ. ಪಾತ್ರೆಯಲ್ಲಿ ನೀರು ಇರ್ಬೇಕು, ಬೆಂಕಿಯಲ್ಲಿ ನೀರು ಇರ್ಬಾರ್ದು. ಜಾಠರಾಜ್ಞಿ ನೀರು ಕುಡಿದ್ರೆ ಜಾಸ್ತಿ ಆಗತ್ತೆ, ಉರಿಯತ್ತೆ, ಅದು ಆರಿ ಹೋಗ್ಬಿಡುತ್ತೆ. ಒಂದೇ ಅಗ್ನಿ ಅದು ಒಂದು ನಿಯಮ ಇಲ್ಲ ಪ್ರಪಂಚದಲ್ಲಿ. ಆ ಅಗ್ನಿಗೆ ಕೆಲವು ಸಲ ನೀರು ಆಹಾರವೂ ಹೌದು, ಕೆಲವು ನೀರಲ್ಲಿ ಅಡಗೋದು ಶಾಂತವಾಗೋದು ಹೌದು. ಸಮುದ್ರದಲ್ಲೂ ಅಗ್ನಿ ಇದೆ ಅಂತಾನೆ ಒಡಭಾಗಿದ್ದಾರೆ. ಅದು ನೀರಲ್ಲೇ ಕುದಿತಾನೆ, ಕುಡಿದು ಬಿಡುತ್ತೆ, ಹಂಗಲ್ಲಮ್ಮ. ಈ ಇದು ಬರುತ್ತಲ್ಲ ಎಂತ ಸುನಾಮಿ ಬರುವಾಗ ಒಳಗಡೆ ಎಂತ ಹೆಸರು ಭೂಗರ್ಭ ಬರಿದ ಅಗ್ನಿ ಬರುತ್ತಲ್ಲ ಅದು ಸಮುದ್ರದ ನೀರನ್ನು ಕುಡಿದು ಬಿಡುತ್ತೆ. ಏನು ನಮ್ಮ ನಮ್ಮ ನಿಯಮ ಎಲ್ಲ ಕಡೆಯಲ್ಲೂ ಇಲ್ಲ, ಇಲ್ಲಿ ಇರೋ ಹಾಗೆ ಎಲ್ಲ ಕಡೆ ಇರಬೇಕು ಅಂತಿಲ್ಲ. ಹೀಗೆ ಜಾಠರಾಗ್ನಿಯಿಂದ ಬೆಂದಂತ ಆಹಾರ ಮೂರು, ಅದರಿಂದಲೇ ಅಗ್ನಿ ಇಡೀ ದೇಹಕ್ಕೆ ಹಂಚೋನು. ಅವನು ದೂತ ಹಾಗೆ ಪಟ್ಟು ಬರ್ತಾನೆ, ಪೋಸ್ಟ್ ಮಾಸ್ಟರ್ ಕೊಟ್ಟಾಗೆ ದೇಹಕ್ಕೆ ಎಲ್ಲ ಕಡೆಗೂ ಕೊಡೋನು. ಕಣ್ಣಿಗೆ ಶಕ್ತಿ, ಕಿವಿಗೆ ಕೇಳೋ ಶಕ್ತಿ, ಮಾತಾಡೋ ಶಕ್ತಿ ಎಲ್ಲವನ್ನು ಇಲ್ಲೇ ಕೊಡ್ಬೇಕು. ನಾನು ಇಲ್ಲಿ ತಿನ್ನೋಕ್ ಬರಲ್ಲ, ಕಿವಿಗೆ ತಿನ್ಬಿಡ್ತೀನಿ, ಅಲ್ಲೆಲ್ಲ ತಿನ್ನೋಕ್ ಬರಲ್ಲ, ಅಗ್ನಿಗೆ ಕೊಡ್ಬೇಕು. ಹಾಗೆ ಅಗ್ನಿ ಕೊಟ್ರೆ ದೇವತೆಗಳಿಗೆ ತಲುಪಿ ತಿಂತೀವೋ, ಹಾಗೆ ನಮ್ಮ ಹೊಟ್ಟೆ ಒಳಗೆ ಅಗ್ನಿ ಕೊಟ್ರೆ ಇಂದ್ರಿಯಗಳಿಗೆಲ್ಲ ತಲುಪುತ್ತೆ. ಹೋಮ ಇದು ಕಥಂ ಹೇಗೆ ಅಂದ್ರೆ ತಸ್ಯ ಅನ್ನಸ್ಯ ತ್ರಿಧಾ ವಿಧೀಯಮಾನಸ್ಯ ಯಸ್ಥವಿಷ್ಠಃ ಸ್ಥೂಲತಮೋ ಧಾತು, ಸ್ಥೂಲತಮಂ ವಸ್ತು ವಿಭಕ್ತಸ್ಯ ಸ್ಥೂಲೋಂಶಃ ತತ್ ಪುರೀಶಂ ಭವತಿ. ಆ ಅನ್ನ ಮೂರು ಭಾಗ ಮಾಡುವಾಗ ಯಾವುದು ಸ್ಥವಿಷ್ಠವೋ ಸ್ಥೂಲತಮವಾದ ಧಾತು, ಧಾತು ಅಂದ್ರೆ ಶರೀರವನ್ನು ಎತ್ತಿ ಹಿಡಿಯೋದ್ರಿಂದ ಧಾತು ಅಂತ, ಧಾರಣಾ ಧಾತು. ಸ್ಥೂಲತಮವಾದ ವಸ್ತು ಇದೆಯಲ್ಲ ಅದು ವಿಭಕ್ತವಾಗಿ ಸ್ಥೂಲವಾದ ಅಂಶ
ಪುರೀಷವಾಗಿ ಹೊರಟೋಗತ್ತಕ್ಕ ಕಸಲ್ ಹೊರಟೋಗ್ಬಿಡುತ್ತೆ. ಹೀಗೆ ತತ್ ಪುರೀಷಂ ಭವತಿ ಆಯ್ತು. ಸ್ಥೂಲವಾದ ಅನ್ನದ ಆಹಾರ ಅಂದ್ರೆ ನಾನು ಹೇಳೋದು, ಇಡೀ ಜಗತ್ತಿನಲ್ಲಿ ಗಲೀಜನ್ ತಯಾರು ಮಾಡೋ ಯಂತ್ರ ಅಂದ್ರೆ ನಮ್ಮ ದೇಹವೇ. ನೀವು ಎಂಥೆಂಥ ಒಳ್ಳೊಳ್ಳೆ ಆಹಾರ ಕೊಟ್ಟರು ಹೊರಡುವ ಗಲೀಜ ಅದೇ ಆ ಯಾ ಅಸಹ್ಯ ಆಗುತ್ತ. ಅದನ್ನು ಮತ್ತೆ ವಿವೇಕ ಮಾಡಿದ್ರೆ ಈಗ ಗಲೀಜ ಆದದ್ದು ಸೂರ್ಯ ರಶ್ಮಿಯ ಒಣಗಿ ಆ ನೀರು ನೀರಾಗಿ ಮಣ್ಣು ಮಣ್ಣಾದ್ರೆ ಆಮೇಲೆ ಗಲೀಜಿರಲ್ಲ. ಇದ್ದಲ್ಲ ತನ್ನಬಾರ್ದು ಅದು ಅವರಿಗೆ ಇಷ್ಟ ತಿಂತಾರೆ. ಮೂಲತಃ ತಿನ್ನೋನ್ ಹಿರಣ್ಯ ಗರ್ಭ ಒಬ್ಬನೇ, ಪ್ರಾಣನೇ ತಿನ್ನೋದು, ಬಾಕಿ ತಿನ್ನೋಕ್ ಆಗಲ್ಲ. ಹೋದ್ರೆ ಅಲ್ಲ ಅಲ್ಲ ಬಣ್ಣ ಬಿದ್ದಿಲ್ಲ, ಅದು ಹೊರಗಡೆ ಬಣ್ಣ ಅಂತ ಆಯ್ತು. ಅದೇ ಮೂಲ ವಸ್ತುಗಳೇ ದೇಹಕ್ಕೆ ಬಂದ್ರೆ ದೇಹದಲ್ಲಿ ಹೇಗೆ ಮೂರಾಗತ್ತೆ ಅಂತ ಹೇಳ್ಬೇಕು. ಅದೇ ಅನಾತ್ಮ ಅಲ್ಲೇ ಇರೋದೇ ಇಲ್ಲಿ ಬಂದಿರೋದು. ನೀವು ಇಲ್ಲಿ ಸ್ಟೋರ್ ಮಾಡೋಕ್ಕೂ ಬರಲ್ಲ, ದೇಹದಲ್ಲಿ ಏನನ್ನು ಸ್ಟೋರ್ ಮಾಡಕ್ ಬರಲ್ಲ. ಹೀಟು ಸ್ಟೋರ್ ಆಗಲ್ಲ, ನೀರು ಸ್ಟೋರ್ ಆಗಲ್ಲ, ಭೂಮಿ ಅಂಶವೂ ಸ್ಟೋರ್ ಆಗ ತೇಜೋಪನ್ನಗಳಿದೆಯಲ್ಲ ಇದ್ದದ್ದು ಹೋಗ್ತಾ ಇರತ್ತೆ ಮತ್ತು ತುಂಬಾ ಇರಬೇಕು. ಪ್ರವಾಹ ಸ್ಟೋರ್ ಮಾಡಿದ್ರೆ ದಪ್ಪ ಆಗುತ್ತೀರಿ. ಅದಕ್ಕೆ ಅನ್ನ ಹೆಚ್ಚಾದ ಕೆಲಸ ಜಾಸ್ತಿ ಮಾಡ್ರೆ, ಅನ್ನ ಊಟ ಮಾಡೋ ಕಮ್ಮಿ ಮಾಡ್ರಿ ಅಂತಾರೆ. ಎನರ್ಜಿನೂ ಸ್ಟೋರ್ ಮಾಡಕ್ ಬರಲ್ಲ ಅಂದ್ರೆ ಉಷ್ಣವನ್ನ, ಹಾಗೆ ಇದನ್ನು ನೀರನ್ನು ಜಾಸ್ತಿ ಇಟ್ಕೊಳಕ್ ಬರಲ್ಲ. ನೀರು ಹೆಚ್ಚಾದ್ರೆ ಬಿಡ್ಬೇಕು, ಹೊಟ್ಟೆ ಉಬ್ಕೊಂಡ್ಬಿಡತ್ತ, ಅಯ್ಯೋ ನೀರೇ ಹೋಗ್ತಾ ಇಲ್ಲ ಅಂತಾರೆ. ತೂಕನೂ ಕಮ್ಮಿ ಆಗ್ತಾ ಇರ್ಬೇಕು, ಇದಾಗ್ತಾ ಇರ್ಬೇಕು, ಹೆಚ್ಚು ಕಮ್ಮಿ ಆಗ್ತಾನೇ ಇರ್ಬೇಕು. ಒಟ್ಟು ಸ್ಟೋರ್ ಆಗದೇ ಇರುವಂತಹ ದೇಹ ಅಲ್ಲಿ ಹೇಗೋ ಒಂದು ಇದಾಗತ್ತ, ಹೊರಗಡೆ ವಿಕಾರ ಇಲ್ಲೂ ವಿಕಾರ ಆಗ್ತಾನೆ ಇರುತ್ತೆ. ಅದರದ್ದೇ ಇದು ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಯೋ ಮಧ್ಯಮಾಂಶ ಹೋದ್ರ ನಾನು ಹೇಳ್ಕೊಡ್ಬೇಕಾ, ಧಾತು ಅನ್ನಸ್ಯ ರಸಾದಿಕ್ರಮೇಣ ಪರಿಣಮ್ಯ ಮಾಂಸಂ ಭವತಿ. ಇನ್ನು ಅನ್ನದ ಮಧ್ಯಮ ಅಂದ್ರೆ ಇದು ಸ್ಥೂಲ ಆಯ್ತು, ಅದರ ಮಧ್ಯಮ ಅಂದ್ರೆ ಸ್ಥೂಲ ತರ ಅದು ಅದು ಅನ್ನದ್ದೇ ಧಾತು, ಅದು ಅನ್ನದ ವಸ್ತು ಸ್ಥೂಲ ತಮ ತರಂ ವಸ್ತು ಅಂತ. ರಸಾದಿ ಕ್ರಮೇಣ ಮಾಂಸ, ರಸ ರಕ್ತ ಮಾಂಸ ಆ ಮೂರು ಭಾಗದಕ್ಕೆ ಹಂಚಿಕೊಳ್ಳುತ್ತೆ ಅಂತ. ಅಲ್ಲಿ ಮಾಂಸಂ ಭವತಿ ಅಂದ್ರೆ ಹಿಂದ್ ಮೂರನ್ನು ಸೇರಿಸಿದ್ರು ಭಾಷಿಕಾರರು ಎರಡನ್ನ, ನನ್ ಮಾಂಸಂ ಭವತಿ ಅಂದ್ರು ರಸ ರಕ್ತ ಮಾಂಸ ಮೂರಾಗತ್ತೆ. ರಸಾದಿ ಕ್ರಮೇಣ ಮಾಂಸಂ ಭವತಿ, ರಸ ಅಂದ್ರೆ ಅನ್ನ ಸರಿ, ರಸಾದಿಕ್ರಮೇಣ ಮಾಂಸಂ ಭವತಿ, ಎಲ್ಲದರಲ್ಲೂ ಎಲ್ಲ ಇರತ್ತೆ. ಮೂರೇ ಯೋ ಮಧ್ಯಮ ರಕ್ತ ಮಾಂಸ ಮೂರಾಗುತ್ತೆ. ನಮ್ಮ ಶರೀರದಲ್ಲಿ ತಾಯಿಯಲ್ಲಿ ಮೂರು, ತಂದೆಯಲ್ಲಿ ಮೂರು, ನಮ್ದು ಒಂದು ಅಂತ ಹೇಳ್ದ ಧಾತುವಿನಲ್ಲಿ ರಸ ರಕ್ತ ಮಾಂಸ ತಾಯಿಯಿಂದ ನಮ್ ಬಂದಿರುತ್ತೆ. ಮುಂದಿಂದು ಮೇಧೋ ಮಜ್ಜ ಅಸ್ಥಿ ಮೂರು ತಂದೆಯಿಂದ ಬಂದಿರುತ್ತೆ. ಇನ್ನು ಶುಕ್ರ ಮಾತ್ರ ಇವನು ತಂದ ಬಂದು ಬೀಜದಿಂದ ಬಂದಿದ್ರು ಅವನು ಹೋಗಿ ಗರ್ಭ ಆಗ್ತಾನೆ. ಮೂರು ತಾಯಿದು ಮೂರು ತಂದೆದು ನಮ್ದು ಒಂದು ಸೇರಿ ಹೇಳ ಧಾತು. ಮತ್ತೆ ನಮ್ದರಲ್ಲೂ ಹಾಗೆ ಮುಂದಕ್ಕೆ ಹೋಗೋಣ. ಇದೊಂಥರ ವಂಶ ಕುಲ ಅಂತೀವಲ್ಲ, ಮುಂದೆ ಮುಂದೆ ಪಾಸ್ ಮಾಡೋದಷ್ಟೇ. ಅದರಿಂದ ನಾವು ವಂಶದ ಒಂದು ಇದೇ ಹೊರತು ನಮ್ದೇ ಸ್ವತಂತ್ರ ಇಲ್ಲ, ಸಪರೇಟ್ ಇಲ್ಲ. ಹಿಂದಿನ ಒಂದಷ್ಟು ತಗೋಬೇಕು, ಮುಂದಕ್ಕೆ ಒಂದಷ್ಟು ಕೊಡಿ. ಏನ ಇದರಲ್ಲಿ ಹೇಳ್ತಾರ ಹೇಳ್ತದ ಆನುವಂಶಿಕ ಅನ್ನತ್ತ ಇಂಗ್ಲಿಷ್ ಪದ ಜೆನೆಟಿಕ್ ಅಲ್ಲ ಹೆರಿಟಿಕ್. ಇನ್ನು ಯೋ ಅನಿಷ್ಠ ಅಣುತಮೋ ಧಾತು ಸಹ ಊರ್ಧ್ವಂ ಹೃದಯ ಪ್ರಾಪ್ಯ ಸೂಕ್ಷ್ಮಾಸು. ಹಾ ಅದೇ ಹೇಳಿ
ಸೂಕ್ಷ್ಮಾಸು ಹಿತಾಖ್ಯಾಸ ನಾಡಿಯು ಅನುಪ್ರವಿಶ್ಯ ಭಾಗಾದಿ ಕರ್ಣ ಸಂಘಾತಸ್ಯ ಸ್ಥಿತಿಂ ಉತ್ಪಾದಯನ್ ಮನೋಭವತಿ ಮನೋರೂಪೇಣ ವಿಪರಿಣಮನ್ ಮನಸಃ ಉಪಚಯಂ ಕರೋತಿ. ಇನ್ನು ಸೂಕ್ಷ್ಮವಾದಂತಹ ಅತಿ ಸೂಕ್ಷ್ಮವಾದ ವಸ್ತು ಅನ್ನದಲ್ಲಿರೋದು ಅದು ಕಣದ ಮೇಲೆ ಮೇಲಕ್ಕೆ ಬರುತ್ತೆ. ಆ ಹೀಟಲ್ಲಿ ನಿಧಾನವಾಗಿ ಮೇಲಕ್ಕೆ ಬರುತ್ತೆ. ಹಾಗೆ ತುಪ್ಪ ಬೆಣ್ಣೆ ಬರುತ್ತೋ ಹಾಗೆ, ಅಥವಾ ನೀರನ್ನು ಚೆನ್ನಾಗಿ ಕುಡಿಸಿದ್ರೆ ಸೂಕ್ಷ್ಮವಾದ ಹಾಗೆ ಆಕಾಶಕ್ಕೆ ಹೊರಟೋಗುತ್ತೋ ಆಲಿಯಾಗಿ, ಹಾಗೆ ಈ ಹೃದಯಕ್ಕೆ ಮೇಲಕ್ಕೆ ಬರುತ್ತೆ. ಹೃದಯಕ್ಕೆ ಬಂದು ಸೂಕ್ಷ್ಮವಾದ ಹಿತಾಖ್ಯ ನಾಡಿ ಕಾವ ಹಿತ ಹಿತ ನಾಡೆಯ ಹಿತ ಅಖ್ಯೋ ನಾಡೆಯ ಅಂತ ಹೇಳಿ 72,000 ನಾಡಿ ಇದೆ ಅಂತ. ನಾಡ್ಯ ನಾಡ್ಯ ಅಂದೇನ ನಾಡ್ಯ ಹಿತಾಖ್ಯವ ನಾಡ್ಯ ನಾಡೀಶು ಹಿತ ಅಂತ ಹೆಸರು ಅದಕ್ಕೆ. ಹಿತ ಅಂದ್ರೆ ಇಡುವಂತ ಜಾಗ ಅಂತ, ಅನ್ನ ರಸ ಅದರಲ್ಲಿ ಇರುತ್ತೆ. ಆ ನಾಡಿಗಳಲ್ಲಿ ಹೋದ ಕೂಡಲೇ ರಸ ಸೇರ್ಕೊಂಡು ತೂಕಡಿಕೆ ಬರ ನಿದ್ದೆ ಬರೋಕು ಅನ್ನ ರಸವೂ ಕಾರಣ, ಆಯಾಸವೂ ಕಾರಣ, ಕಷ್ಟ ಆದ್ರೆ ಇನ್ನು ತಾಮಸ ಗುಣವೂ ಕಾರಣ. ಏನ್ ಮಾಡ ಹೀಗೆ ಕೆಲಸ ಮಾಡಿ ಆಯಾಸದಿಂದ ನಿದ್ದೆ ಬರೋದು, ಏನು ಕೆಲಸ ಮಾಡಿದ್ರೆ ಚೆನ್ನಾಗಿ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ. ಅದು ಪಿತ್ತರಸ ಹೋಗಿ ನಾಡಿಯಲ್ಲಿ ತುಂಬ್ಕೊಂಡ್ಬಿಡುತ್ತಲ್ಲ, ಒಳಗಿನ ಚೈತನ್ಯ ಇಂದ್ರಿಯಕ್ಕೆ ಹೋಗೋದು ಕಮ್ಮಿ ಆಗ್ಬಿಡುತ್ತೆ. ಅವಾಗ ಇಂದ್ರಿಯಗಳ ಕೆಲಸ ನೆನ್ಸತ್ತೆ. ನಿದ್ದೆನೆ ಹೆಚ್ಚು ಕಮ್ಮಿ ನಿದ್ದೆಗೂ ಮರಣಕ್ಕೂ ವ್ಯತ್ಯಾಸ ಇಲ್ಲ, ನಿದ್ದೆಗೂ ಮರಣಕ್ಕೂ ಏನ್ ವ್ಯತ್ಯಾಸ ಇಲ್ಲ. ಮರಣಕ್ಕೆ ನಿದ್ದೆಗೂ ಅಂದ್ರೆ ನಿದ್ದೆ ಅನುಭವದ ರೂಪದಲ್ಲಿ ಅವರ ಎರಡು ಒಂದೇ. ನೀವು ಮರಣ ಆದ್ಮೇಲೆ ಅಂತ ಬೇಕಾದ್ರೆ ಮರಣ ಆಗುವಾಗ ಎಲ್ಲ ಅದು ವೇದನೆ ಆಗೋದ್ರಿಂದ ನಮ್ದನ್ ಕಳ್ಕೊಳ್ಳುವಾಗ ನಮ್ ವೇದನೆ ಆಗುತ್ತೆ. ಅಭಿಮಾನ ಅಂದ್ರೆ ವೇದನೆ ನೋವಾಗತ್ತೆ, ದುಃಖ ಆಗತ್ತೆ, ಭಯ ಆಗತ್ತೆ, ಗಾಬರಿ ಆಗುತ್ತೆ. ಭಯ ಆಗೋದು ಜಾಯಿಂಟ್ಗಳಲ್ಲಿ ಅಲ್ಲಮ್ಮ ಅಭಿಮಾನ ಪಟ್ಟರು ಎಷ್ಟು ದಿವಸ ನಾನು ನಾನು ನಂದು ನಂದು ನಾನು ಮಾಡೋದು ಬಿಡ್ಬೇಕಾದ್ರೆ ದುಃಖ ಆಗ್ಲೇಬೇಕು. ಎಷ್ಟನ್ನ ಏನೇನ್ ಅಭಿಮಾನ ಪಟ್ಕೊಂಡಿದೀವೋ ಅಷ್ಟು ದುಃಖವೇ ದುಃಖದ ಊಟ. ಸೂರ್ಯರಶ್ಮಿ ಯಾವ ದ್ವಾರದಲ್ಲಿ ಹೋದ್ರು ಆಗತ್ತೆ, ಆದ್ರೆ ಅವರವರ ಲೋಕದ ಮೇಲೆ ಪಾರ್ವನ ಪುಣ್ಯ ಪಾಪಗಳ ಇದರಲ್ಲಿ ಬೇರೆ ಬೇರೆ. ತಲೆಯಿಂದ ಹೋದ್ರೆ ಬ್ರಹ್ಮಲೋಕ, ಕಣ್ಣಿಂದ ಹೋದ್ರೆ ಸೂರ್ಯಲೋಕ ಅಂತ ಒಂದೊಂದು ದ್ವಾರ ಒಂಬತ್ತು ಎಲ್ಲ ಬೇಕಾದ್ರೂ ಹೋಗ್ಬೋದು. ಶಾಸ್ತ್ರ ಮಾತ್ರ ಪ್ರಮಾಣ ನಮ್ ಕಣ್ಣಿಗೆ ಕಾಣಲ್ಲಪ್ಪ ಹೋಗೋದು. ಯಾವ ಡಿಸೈಡ್ ಆಗತ್ತೆ ಅಂದ್ರೆ ಶಾಸ್ತ್ರ ಹೇಳಿದೆ ಇಂಥ ಪುಣ್ಯ ಪಾಪಗಳಿದ್ರೆ ಬ್ರಹ್ಮಲೋಕ ನಾಡಿಯಿಂದ ಸುಷಮ್ನ ನಾಡಿ ಇದ ಕಣ್ಣು ಇದ ಮೂಗು ಇಲ್ಲ ಬಾಯಿ ಇಲ್ಲ ಕೆಳಗಡೆಯಿಂದ ಒಟ್ಟು ಯಾವುದೋ ಒಂದ್ ಕಡೆನೂ ಹೊರಟು ಯಾರಿಗೂ ಕಾಣಬಹುದು. ಸೂರ್ಯರಶ್ಮಿ ಅತಿ ಸೂಕ್ಷ್ಮವಾಗಿ ಎಲ್ಲಿ ಕಾಣುತ್ತೆ, ಆ ಸೂರ್ಯರಶ್ಮಿಯ ಕೊಳವೆ ಅದ್ರೊಳಗೆ ಹೋಗೋದು ಕಾಣಲ್ಲ. ಹೃದಯವನ್ನ ಅನಿಷ್ಟವಾದ ಸೂಕ್ಷ್ಮತಮಾರ ಅದು ಹೃದಯಕ್ಕೆ ಬರುತ್ತೆ, ಆ ನಾಡಿಗಳಲ್ಲಿ ತುಂಬಿಕೊಳ್ಳುತ್ತೆ. ಅದು ಮನಸ್ಸಾಗತ್ತೆ ಅಂದ್ರೆ ಭಾಗಾಧಿಕರಣ ಸೂಕ್ಷ್ಮ ಶರೀರಕ್ಕೆ ಸಪೋರ್ಟ್ ಆಗತ್ತೆ. ಮನಸ್ಸು ಪ್ರಾಣದಿಂದ ಹಿರಣ್ಯಗರ್ಭದಿಂದ ಬಂದದ್ದು, ಅದಕ್ಕೆ ಸಪೋರ್ಟ್ ಆಗಿ ಶಕ್ತಿ ಕೊಡುತ್ತೆ. ಇಲ್ಲ ಎರಡ್ ಸಲ ಹೇಳಿದ್ದಾರೆ,
ಅಭೌತಿಕ ಪಕ್ಷದಲ್ಲಿ ಹಿರಣ್ಯ ಗರ್ಭ ಪ್ರಾಣದಿಂದ ಮನಸ್ಸು ಪ್ರಾಣ ನಮ್ಮ ಪ್ರಾಣ ಎರಡು ಒಟ್ಟಿಗೆ ಬರುತ್ತೆ. ಅದಕ್ಕೆ ಆಹಾರ ಉರಿಯೋಗ ಸಾಧನ ಅಂತ ಇದು ಅದು ಒಂದು ಒಂದು ಪಕ್ಷ. ಇಲ್ಲ ಪಂಚಭೂತಗಳು ಸೂಕ್ಷ್ಮಾಂಶ ಎಂದು ಹುಟ್ಟತ್ತೆ ಅಂತ, ಸೂಕ್ಷ್ಮದಿಂದ ಸೂಕ್ಷ್ಮಾಂಶ, ಸ್ಥೂಲದಿಂದ ಸ್ಥೂಲ ಶರೀರ, ಅದೊಂದು ಪಕ್ಷ. ಯಾರು ಈಗ ಟೈಮ್ ಆಯ್ತು ಹೀಗೆ ಮನಸ್ಸನ್ನ ಉಪಚಯನ್ ಕರೋತಿಂದ ಬರೆದವರು, ಮನೋಭಾವದಿಂದ ಬರ್ದಿಲ್ಲ, ಮನಸ್ಸಿಗೆ ಅಡಿಷನ್ ಆಯ್ತು. ಊಟ ಮಾಡಿದ್ಮೇಲೆ ಮನಸ್ಸು ಚುಕ್ಕಾಗತ್ತಲ್ಲ, ಉಪವಾಸ ಇದ್ರೆ ಮನಸ್ಸು ಮಂಕಾಗತ್ತಲ್ಲ, ಅದನ್ನೇ 15 ದಿವಸ ಉಪವಾಸ ಮಾಡ್ತಾನಲ್ಲ. ಉಪಚಯಂ ಕರೋತಿ ಓಂ ಆಪ್ಯಾಯಂತು ಅಲ್ವಾ. ಓಂ ಶಾಂತ